ಅಲ್ಲ ತೆಗೆದ್ಬಿಟ್ರೈತೆ, ಕೊಡೋದು ಬೇಡ ನಮಗೆ, ಅದು ತೆಗೆದ್ಬಿಟ್ರೈತೆ. ಅಲ್ಲಿದೆ ಇಲ್ಲಿ ಪರಮಚನ ಒಳಗೆ ಡಿಸ್ಟರ್ಬ್ ಆಗ್ತದೆ ಅದು, ಅದನ್ನ ತೆಗೆದ್ಬಿಟ್ರೈತೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪರಮ ಪೂಜ್ಯ ಪರ್ಯಾಯ ಶ್ರೀಪಾದರು ಸಂಕಲ್ಪಿಸಿರುವಂತಹ ನಿರಂತರ ಜ್ಞಾನ ಯಜ್ಞದಲ್ಲಿ ವಾಂಗ್ಮಯ ಸೇವೆಯನ್ನು ಸಲ್ಲಿಸಲು ಬಂದಿರುವಂತಹ ವಿದ್ವಾನ್ ತಿರುಮಲಾಚಾರ್ಯರಿಗೆ ಶ್ರೀಮಠದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಆಚಾರ್ಯರು ಮಧ್ಯಯುಗದಲ್ಲಿ ಬಂದಿರತಕ್ಕಂತಹ ಅನೇಕ ಅಲಂಕಾರಗಳ ಬಗ್ಗೆ ವಿಶೇಷವಾಗಿರತಕ್ಕಂತಹ ಪ್ರವಚನವನ್ನು ನೀಡ್ತಾ ಇದ್ದಾರೆ. ಅಂತಹ ಪ್ರವಚನವನ್ನು ಕೇಳಲು ಬಂದಿರುವಂತಹ ತಮಗೆಲ್ಲರಿಗೂ ಕೂಡ ಶ್ರೀಮಠದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಆಚಾರ್ಯರಲ್ಲಿ ಪ್ರಾರ್ಥನೆ ಮಾಡ್ತೇನೆ, ತಮ್ಮ ನಿತ್ಯದ ಪ್ರವಚನವನ್ನು ನಡೆಸಿಕೊಡಬೇಕು ಅಂತ ಕೇಳಿಕೊಳ್ಳುತ್ತೇನೆ. ಓಂ ಕಲ್ಯಾಣ ಗುಣಪೂರ್ಣಾಯ ದೋಷದೂರಾಯ ವಿಷ್ಣವೇ ನಮಃ. ಶ್ರೀ ಪ್ರಾಣನಾಥಾಯ ಭಕ್ತಾಭೀಷ್ಟಪ್ರದಾಯಿನೇ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೇ ತಾಪತ್ರಯಾಪಹಂ ತಪೋವಿದ್ಯಾವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮ ಪ್ರಭಾಯ ನಾರಾಯಣಾಯಖಿಲಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ಎಲ್ಲ ಭಗವದ್ಭಕ್ತರನ್ನು ಅಭಿವಂದಿಸಿ ಶ್ರೀಮನ್ನಾರಾಯಣ ಪಂಡಿತಾಚಾರ್ಯರ ಮೇರು ಕೃತಿಯಾದಂತಹ ಮಧ್ವವಿಜಯದ ಒಂದು ವಿವರಿಸ್ತಾ ಇದ್ದೇವೆ. ಅಲಂಕಾರ ಶಾಸ್ತ್ರದ ಮಹತ್ವವನ್ನು ಹೇಳ್ತಾ ಎಲ್ಲ ಶಾಸ್ತ್ರಕಾರರ ಉದ್ದೇಶ ಒಳ್ಳೆಯತನವನ್ನು ಒಳ್ಳೆಯ ತತ್ವಗಳನ್ನು ಜನಸಾಮಾನ್ಯರಿಗೆ ತಿಳಿಸೋದು. ಇದಕ್ಕೆ ವೇದ ಪುರಾಣ ಕಲೆಗಳು ಅನೇಕ ಮಾರ್ಗಗಳಿವೆ. ಆದರೆ ಇವುಗಳಲ್ಲಿ ಕಲಾಮಾರ್ಗಕ್ಕೆ, ಅದಕ್ಕೆ ಇನ್ನೊಂದು ಹೆಸರು ನಾಟ್ಯ ವೇದ, ಅದಕ್ಕೆ ತುಂಬ ವ್ಯಾಪಕವಾದಂತಹ ಅನ್ವಯ ಇದೆ. ಉಳಿದ ಶಾಸ್ತ್ರಗಳನ್ನು ಕೆಲವರು ಮಾತ್ರ ಕೇಳಿದರೆ ನಾಟ್ಯದ ಮೂಲಕ ಅದನ್ನು ಹೇಳಿಕ್ಕೆ ಹೊರಟಾಗ ಎಲ್ಲರಿಗೂ ತಲುಪಲಿಕ್ಕೆ ಸಾಧ್ಯ ಇದೆ. ಅದನ್ನು ರಾಜಶೇಖರ ಕಾವ್ಯಮೀಮಾಂಸದಲ್ಲಿ ವಿದ್ಯಾವಿಭಾಗವನ್ನು ಮಾಡ್ತಾ ವೇದೋಪವೇದಾತ್ಮ ಸಾರ್ವವರ್ಣಿಕ ಪಂಚಮೋ ನಾಟ್ಯವೇದ ಅಂತ ಹೇಳ್ತಾನೆ. ಈ ನಾಟ್ಯವೇದ ವೇದ ತುಲ್ಯವಾದದ್ದು, ವೇದದಲ್ಲಿರತಕ್ಕಂತಹ ವಿಷಯಗಳನ್ನು ಹೇಳ್ತಾ ಇದೆ. ಇದು ಸಾರ್ವವರ್ಣಿಕ, ಬೇರೆ ವೇದಗಳಿಗಾದರೆ ಒಂದು ಅಧಿಕಾರದಲ್ಲಿ ನಿರ್ಬಂಧ ಇದೆ, ಇದಕ್ಕೆ ಹಾಗಿಲ್ಲ. ಎಲ್ಲ ವರ್ಣದವರು ಇದನ್ನು ನೋಡಿ ಕೇಳಿ ಆನಂದ ಪಡಬಹುದಾದಂತಹ ಒಂದು ವಿದ್ಯಾ ಅಂತ ಕರೆದಿದ್ದಾರೆ. ಅವನು ಒಂದು ಹೆಜ್ಜೆ ಮುಂದೆ ಹೋಗಿ ನಿಮ್ಮ ಒಬ್ಬ ರಾಜನಿಗೆ ಹೇಳೋದು, ನಿಮ್ಮ ಆಸ್ಥಾನದಲ್ಲಿ ವಿದ್ಯೆ ಚೆನ್ನಾಗಿ ಬೆಳೀಬೇಕಾ, ಬರೀ ಶಾಸ್ತ್ರಗೋಷ್ಠಿಗಳನ್ನು ಏರ್ಪಡಿಸಿದರೆ ಸಾಲದು ಅಂತ ಹೇಳ್ತಾನೆ. ಅವನು ಅಂತರ ಅಂತರ ಕಾವ್ಯಗೋಷ್ಠೀಂ ಶಾಸ್ತ್ರವಾದಾನ್ ಅನುಜಾನೀಯಾತ್ ಅಂತ ಅವನೊಂದು ನಿರ್ದೇಶನವನ್ನು ಕೊಡ್ತಾನೆ. ಒಂದು ವಿದ್ಯಾಸಂಸ್ಥೆಯಲ್ಲಿ ಅವಾಗವಾಗವಾಗ ಕಾವ್ಯಕ್ಕೆ ಸಂಬಂಧಪಟ್ಟಂತಹ ಗೋಷ್ಠಿಗಳನ್ನು ಏರ್ಪಡಿಸ್ತಾ, ಕಾವ್ಯಚಿಂತನೆಯನ್ನು ನಡೆಸ್ತಾ, ಒಳ್ಳೊಳ್ಳೆ ಶ್ಲೋಕಗಳನ್ನು ಹೇಳ್ತಾ ಮಾಡ್ತಾ ಇದ್ದರೆ ಆಗ ಜನರಿಗೆ ಅವರಿಗೆ ಅರಿವಿಲ್ಲದಂತೆ ಒಂದು ಉತ್ಸಾಹ ಬರುತ್ತಂತೆ, ಶಾಸ್ತ್ರಗಳ ಕಡೆಗೆ ಒಂದು ಗಮನ ಬರುತ್ತೆ ಅಂತ ಅನ್ನುವಂಥ ಒಂದು ನಿರ್ದೇಶನವನ್ನು ನೀಡ್ತಾನೆ. ಹೀಗಾಗಿ ಈ ಅಲಂಕಾರ ಶಾಸ್ತ್ರ, ಕಾವ್ಯ ಮೀಮಾಂಸ, ಅದರ ಹಿನ್ನೆಲೆಯಲ್ಲಿ ಮೂಡಿ ಬರತಕ್ಕಂತಹ ಕಾವ್ಯಗಳು, ಅದರ ವಿವೇಚನೆ, ಇದಕ್ಕೆ ತುಂಬ ದೀರ್ಘಕಾಲಿಕವಾದಂತಹ ಒಂದು ಪರಿಣಾಮ ಇದೆ ಅನ್ನೋದನ್ನು ಪ್ರಾಚೀನರು ಗುರುತಿಸಿದ್ದಾರೆ. ಅಂಥ ಅಲಂಕಾರ ಶಾಸ್ತ್ರದ ಹಿನ್ನೆಲೆಯಲ್ಲಿ ಶ್ರೀಮನ್ನಾರಾಯಣ ಪಂಡಿತಾಚಾರ್ಯರು ಈ ಮಧ್ವವಿಜಯವನ್ನು ಹೇಗೆ ರಚಿಸಿದ್ದಾರೆ ಅನ್ನೋದನ್ನು ಕಳೆದ ಕೆಲವು ದಿವಸಗಳಿಂದ ನಾವು ನೋಡ್ತಾ ಇದ್ದೇವೆ. ಅದರಲ್ಲಿ ನಿನ್ನೆ ನಾವು ನೋಡ್ತಾ ಇದ್ದಂತಹ ವಿಷಯ, ಒಬ್ಬ ವ್ಯಕ್ತಿಯ ಸೌಂದರ್ಯವನ್ನು ಹಾರ ಕಿರೀಟ ಮೊದಲಾದಂತಹ ಆಭೂಷಣಗಳು ಹೇಗೆ ಹೆಚ್ಚಿಸ್ತವೋ ಹಾಗೆ ಕಾವ್ಯವನ್ನು ರಚಿಸುವಂತಹ ವ್ಯಕ್ತಿ ಹೇಳುವ ವಿಷಯದ ಜೊತೆಗೆ ಶಬ್ದಾಲಂಕಾರ ಅರ್ಥಾಲಂಕಾರಗಳನ್ನು ಸೇರಿಸಿದರೆ
ಹೆಚ್ಚು ಮೆರಗನ್ನು ಪಡೆಯುತ್ತೆ, ಹೇಳುವ ವಿಷಯದಲ್ಲಿ ಹೆಚ್ಚು ಪರಿಣಾಮವನ್ನು ಉಂಟು ಮಾಡುತ್ತೆ ಎಂದು ಆ ವಿಷಯವನ್ನು ನೋಡ್ತಾ ಇದ್ವಿ. ಅಲಂಕಾರಗಳಲ್ಲೆಲ್ಲ ಮೂರ್ಧನ್ಯವಾದದ್ದು, ಶ್ರೇಷ್ಠವಾದದ್ದು ಉಪಮಾಲಂಕಾರ. ಹೇಳುವ ವಿಷಯವನ್ನು ಒಂದು ದೃಷ್ಟಾಂತ ಕೊಟ್ಟು ಹೇಳಿದಾಗ ತುಂಬ ಸ್ಪಷ್ಟವಾಗುತ್ತೆ. ಅದರ ಅನೇಕ ಉದಾಹರಣೆಗಳನ್ನು ನೋಡಿದ್ವಿ. ಇನ್ನೊಂದು ಅಂಥ ಉದಾಹರಣೆ, ಇನ್ನೊಂದು ಅಲಂಕಾರ ರೂಪಕಾಲಂಕಾರ ಅಂತ ಕರೀತಾರೆ. ಅದಕ್ಕೆ ಒಂದು ದೃಷ್ಟಾಂತವನ್ನೇ ತಗೊಳ್ತೇವೆ. ಇದು ಶ್ರೀಮದ್ ಆಚಾರ್ಯರು ಚಿಕ್ಕವರಿದ್ದಾಗ ವಾಸುದೇವ ಅನ್ನೋ ಹೆಸರಿನಲ್ಲಿ ನಡೆಸಿದಂತಹ ಒಂದು ಕೆಲಸ. 2.5 ವರ್ಷ 3 ವರ್ಷ ನಡೆದಾಡಲಿಕ್ಕೆ ಚೆನ್ನಾಗಿ ಬರ್ತಾ ಇದ್ದಂತಹ ವಯಸ್ಸಿನಲ್ಲಿ ಅವರು ತಮ್ಮ ಬಂಧುಗಳ ಮನೆಗೆ ಕರ್ಕೊಂಡು ಹೋಗಿದ್ದರು. ತಂದೆ ತಾಯಿ ಇಬ್ಬರು ಬಂದಂತಹ ಬಂಧು ಮಿತ್ರರನ್ನು ಭೇಟಿ ಮಾಡೋದರಲ್ಲಿ, ಮಾತಾಡೋದರಲ್ಲಿ, ಸುಖ ದುಃಖಗಳನ್ನು ಹಂಚಿಕೊಳ್ಳೋದರಲ್ಲಿ ಮಗ್ನರಾದಾಗ ವಾಸುದೇವ ಯಾರಿಗೂ ಗೊತ್ತಾಗದಂತೆ ಅಲ್ಲಿಂದ ಹೊರಟು ಕೊಡವೂರಿನ ದೇವಸ್ಥಾನ, ಅಲ್ಲಿಂದ ಚಂದ್ರಮೌಳೀಶ್ವರ ದೇವಸ್ಥಾನ, ಅನಂತೇಶ್ವರ ದೇವಸ್ಥಾನಕ್ಕೆ ಬಂದಿದ್ದಾರೆ. ಸ್ವಲ್ಪ ಹೊತ್ತಾದ ಮೇಲೆ ಮಧ್ಯಗೇಹ ಭಟ್ಟರಿಗೆ ಎಲ್ಲಿದ್ದಾನೆ ಅಂತ ಯೋಚನೆ ಶುರುವಾಯಿತು. ಎಲ್ಲಿ ನೋಡಿದರೂ ಸಿಗಲಿಲ್ಲ. ಆಮೇಲೆ ಅವರು ಹೇಗೆ ಹುಡ್ಕೊಂಡು ಬಂದರು ಅಂತಂದರೆ, ಹೊರಗೆ ಬಂದು ಜನರನ್ನು ಕೇಳ್ತಾರಲ್ಲ, ಇಲ್ಲಿ ಯಾರು ಮಗುನ ನೋಡಿದ್ರ? ಹೌದು, ಒಂದೇ ಒಂದು ಮಗು ಆ ಕಡೆ ಹೋಗ್ತಾ ಇತ್ತು ಅಂತ ಹೇಳಿದರು. ಆ ಕಡೆ ಹೋದರು, ಅಲ್ಲಿ ಹತ್ತಿರ ಇರೋನು ಕೇಳಿದ್ರು, ಇಲ್ಲೊಂದು ಮಗು ನೋಡಿದ್ರ? ಹೌದು, ಈ ಕಡೆ ಹೋಗ್ತಾ ಇತ್ತು, ಈ ಕಡೆ ಹೋಗ್ತಾ ಇತ್ತು. ಹೀಗೆ ಜನರ ಮಾತನ್ನೇ ಕೇಳ್ಕೊಂಡು ಆ ಎಲ್ಲ ಕಡೆಯೂ ಹೋಗಿ ಬಂದರು ಅವರು. ಮೊದಲು ಅವರು ಯಾವ್ಯಾವ ದೇವಸ್ಥಾನಕ್ಕೆ ಹೋಗಿದ್ರೋ ಆ ದೇವಸ್ಥಾನಕ್ಕೆಲ್ಲ ಹೋಗಿ ಕೊನೆಗೆ ಅನಂತೇಶ್ವರದಲ್ಲಿ ಮಗ ಇದ್ದದ್ದನ್ನು ನೋಡಿದರು. ಇದು ನಡೆದಂತಹ ಘಟನೆ. ಇದನ್ನು ನಾರಾಯಣ ಪಂಡಿತಾಚಾರ್ಯರು ಹೇಗೆ ಹೇಳ್ತಾರೆ ಅಂತಂದರೆ, ಒಂದು ದುಂಬಿ ತನಗೆ ಬೇಕಾದಂತಹ ಹೂವಿನ ಮಕರಂದವನ್ನು ಹೇಗೆ ಹುಡುಕೊಂಡು ಹೋಗುತ್ತೋ ಹಾಗೆ ಇವರು ಹೋದರು. ದುಂಬಿ ಹೇಗೆ ಗುರುತಿಸುತ್ತೆ? ಎಲ್ಲೋ ಇರುತ್ತೆ, ಕಾಡಿನ ಯಾವುದೋ ಮೂಲೆಯಲ್ಲಿ ಇವತ್ತೊಂದು ಹೊಸದಾಗಿ ಹೂ ಬಿರಿದಿದೆ, ಅದರ ಸುಗಂಧವನ್ನು ಅಲ್ಲಿ ತೋರಿಸ್ತಾ ಇದೆ. ಹೇಗೆ ಹುಡುಕೊಂಡು ಅಲ್ಲಿಂದ ಪರಮಪೂಜ್ಯ ಶ್ರೀಪಾದಂಗಳವರ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸಿ ಈ ರೂಪಕಾಲಂಕಾರದ ಉದಾಹರಣೆಗಳನ್ನು ಮುಂದುವರಿಸ್ತಾ ಇದ್ದೇನೆ. ರೂಪಕ ಅಂತಂದರೆ ಉಪಮಾನ ಉಪಮೇಯಗಳನ್ನು ಒಂದು ಮಾಡಿ ಹೇಳಿಬಿಡೋದು. ಆ ದುಂಬಿ ಗಾಳಿಯಿಂದ ಯಾವ ಕಡೆಯಿಂದ ಸುಗಂಧ ಬಂದಿದೆ ಅಂತ ಗಾಳಿಯಿಂದ ಗುರುತಿಸಿಕೊಂಡು ಆ ಹೂವಿನ ತನಕ ಹೋಗಿ ತನಗೆ ಬೇಕಾದಂತಹ ಮಕರಂದವನ್ನು ಹೀರುತ್ತೆ. ಅದನ್ನು ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ, ಜನರೆಂಬ ಗಾಳಿಯ ಸಹಾಯದಿಂದ ಮಧ್ಯಗೇಹ ಭಟ್ಟರೆಂಬಂತಹ ದುಂಬಿಯು ಬೇರೆ ಬೇರೆ ಕಡೆಗೆ ಹೋಗಿ ಕೊನೆಗೆ ಪುತ್ರ ಮುಖವೆಂಬ ಕಮಲದ ಆ ಅವಲೋಕನವೆಂಬ ಮಧುವನ್ನು ಪಾನ ಮಾಡಿತು ಅಂತ. ಇಲ್ಲಿ ನಾವು ನಿನ್ನೆಯಿಂದ ನೋಡ್ತಾ ಇದ್ದೇವೆ, ಯಾವುದನ್ನೇ ಆಗಲಿ ಅಲಂಕಾರದಲ್ಲಿ ಹೇಳಿದಾಗ ಹೇಳಿದ್ದಕ್ಕಿಂತ ಜಾಸ್ತಿಯಲ್ಲಿ ಅನೇಕ ವಿಷಯಗಳು ತಿಳಿತಾ ಇರ್ತವೆ. ಅವರು ಯಾವ್ಯಾವ ಅಂಶದಲ್ಲಿ ಸಾಮ್ಯವನ್ನು ಔಪಮ್ಯವನ್ನು ಕೊಡ್ತಾ ಇದ್ದಾರೆ ಅಲ್ಲೆಲ್ಲ ಅನೇಕ ಅರ್ಥಗಳು ಹೊರಹೊಮ್ಮತಾ ಇರ್ತವೆ. ಅಂದರೆ ಗಾಳಿ ಏನು ಕೆಲಸ ಮಾಡುತ್ತೆ, ಎಷ್ಟು ಇರೋದನ್ನು ಮುಂದೆ ಕಳಿಸುವಂಥ ಕೆಲಸ, ಜನರೆಲ್ಲ ಆ ಕೆಲಸ ಮಾಡಿದ್ದಾರೆ. ಅವರ ಮಗನ ಮುಖ ಅವರಿಗೆ ಅರವಿಂದದಂತೆ. ಅರವಿಂದ ಕಮಲ ಅನ್ನೋದಿದೆಯಲ್ಲ, ಅದು ಸಂಸ್ಕೃತ ಸಾಹಿತ್ಯದಲ್ಲಿ ಎಷ್ಟು ವ್ಯಾಪಕವಾಗಿ ಬಳಕೆಯಾಗಿದೆ ಅಂತಂದರೆ, ಮಾರ್ಧವಕ್ಕೆ ಬಳಕೆಯಾಗಿದೆ, ತನ್ನ ಬಣ್ಣಕ್ಕೆ ಬಳಕೆಯಾಗಿದೆ, ಸೌಂದರ್ಯಕ್ಕೆ, ಆಕರ್ಷಣೆಗೆ, ಒಂದು ಹೊಸತನಕ್ಕೆ. ಏನು ತುಂಬ ಅರಳಿದಂತಹ ಕಮಲ ಎಷ್ಟು ಸುಂದರವಾಗಿರುತ್ತೆ, ಎಲ್ಲ ಅಂಶಗಳನ್ನು ಆ ಅರವಿಂದ ಅನ್ನೋದು ಒಳಗೊಳ್ಳುತ್ತೆ. ಅದರಿಂದಲೇ ಪುನಃ ಪುನಃ ರಸಗಂಗಾಧರಕಾರ ಅವರೆಲ್ಲ ಎಚ್ಚರಿಸ್ತಾರೆ, ಕಾವ್ಯಗಳನ್ನು ಓದುವಾಗ ತುಂಬ ಗಡಿಬಿಡಿ ಇರಬಾರ್ದಂತೆ, ನಿಧಾನವಾಗಿ ನೋಡ್ತಾ ಅದರಲ್ಲಿ ಯಾವ ಅಂಶ, ಓ ಕವಿ ಏನು ಹೇಳಲಿಕ್ಕೆ ಹೊರಟಿದ್ದಾರೆ, ಅದನ್ನು ನೋಡುವಂಥ ಒಂದು ಪ್ರಜ್ಞೆ ಇರೋರಿಗೆ ಹೆಚ್ಚೆಚ್ಚು ಆಸ್ವಾದನೆ ಆಗತ್ತೆ ಅನ್ನೋವಂಥ ಮಾತನ್ನು ಹೇಳ್ತಾರೆ. ಇನ್ನೊಂದು ಸಂದರ್ಭ ಹೇಳ್ತಾರೆ, ಶ್ರೀಮದ್ ಆಚಾರ್ಯರು ಸನ್ಯಾಸವನ್ನು ತೆಗೆದುಕೊಂಡ ಹೊಸತರಲ್ಲಿ ಅವರು ತಮ್ಮ ವಿದ್ಯೆಯಿಂದ, ಪ್ರಗಲ್ಭತೆಯಿಂದ, ವಾದ ಕೌಶಲದಿಂದ ಪ್ರಸಿದ್ಧರಾಗಿಬಿಟ್ಟಿದ್ದರು. ಆಗಿನ್ನೂ ಕೃಷ್ಣ ಪ್ರತಿಷ್ಠೆ ಆಗಿರಲಿಲ್ಲ, ಹೀಗಾಗಿ ಇದು ಕೃಷ್ಣ ಮಠ, ಅನಂತೇಶ್ವರ ದೇವಸ್ಥಾನ. ಅಚ್ಯುತ ಪ್ರೇಕ್ಷಾ ಪ್ರಜ್ಞರು ಅವರು
ಅನಂತೇಶ್ವರದಲ್ಲಿದ್ದಾರೆ. ಅಲ್ಲಿಗೆ ವಾದಿಸಿಂಹ ಬುದ್ಧಿಸಾಗರ ಅನ್ನುವಂಥ ವಾದಿಗಳು ಬಂದರು. ವಾದಕ್ಕೆ ಬರೋದು ಅಂತಂದರೆ ಅದು ಕ್ಷತ್ರಿಯರ ನಡುವೆ ಯುದ್ಧಕ್ಕೆ ಯುದ್ಧ ನಡೆದಂತೆ. ಒಬ್ಬ ಯುದ್ಧಕ್ಕೆ ಬಂದರೆ ಕ್ಷತ್ರಿಯ ಏನು ಮಾಡ್ತಾನೆ, ಬತ್ತಳಿಕೆಯಿಂದ ಬಾಣವನ್ನು ಅಥವಾ ತನ್ನ ಕೈಯಲ್ಲಿ ಒರೆಯಲ್ಲಿರತಕ್ಕಂಥ ಕತ್ತಿಯನ್ನು ತೆಗೆದು ಯುದ್ಧಕ್ಕೆ ಸಿದ್ಧನಾಗ್ತಾನೆ. ಹಾಗೆ ಅಚ್ಯುತ ಪ್ರೇಕ್ಷರು ಮಠದಲ್ಲಿದ್ದಂತಹ ತಮ್ಮ ಶಿಷ್ಯರೆಂಬ ಬಾಣವನ್ನು ಅಲ್ಲಿಯ ಇಶುಧಿಯಿಂದ ಶಿಷ್ಯರೆಂಬ ಬಾಣವನ್ನು ತೆಗೆದುಕೊಂಡು ಆ ವಾದಿಸಿಂಹ ಬುದ್ಧಿಸಾಗರರ ಜೊತೆಗೆ ಯುದ್ಧಕ್ಕೆ ಸಿದ್ಧರಾದರು ಅಂತ. ಅಂದರೆ ಅವರು ವಾದಕ್ಕೆ ಬಂದಾಗ ಇವರು ಆಯಿತು ಅಂತ ಒಪ್ಪಿದರು ಅಂತ ಇಷ್ಟೇ ಹೇಳೋದಕ್ಕಿಂತ ಈ ಥರದ ಒಂದು ರೂಪಕವನ್ನು ಕೊಟ್ಟಾಗ ಅದರಲ್ಲಿ ಅನೇಕ ಅರ್ಥಗಳು ಹೊರ ಹೊಮ್ಮುತ್ತವೆ. ಅದೇ ಅಚ್ಯುತ ಪ್ರಜ್ಞಾಚಾರ್ಯ ಪ್ರೇಕ್ಷರಿಗೆ ಮುಂಚೆ ಈ ಥರದ ಯಾರಾದರೂ ಬಂದಿದ್ದರೆ, ಅದು ವಾದಿಸಿಂಹ ಬುದ್ಧಿಸಾಗರ ಆ ಕಾಲದಲ್ಲಿ ತುಂಬ ಪ್ರಸಿದ್ಧರಾದಂತಹ ವಾದಿಗಳು, ಅವರ ಪದ್ಧತಿ ಹೇಗಿತ್ತು ಅಂತಂದರೆ ಬೇರೆ ಬೇರೆ ರಾಜ್ಯಗಳಿಗೆ ವಿದ್ವಾಂಸರ ಮಂಡಳಿಗೆ ಹೋಗೋದು, ಅಲ್ಲಿ ಪಂಥಾಹ್ವಾನವನ್ನು ನೀಡೋದು, ಅವರನ್ನು ಗೆದ್ದು ಅವರೆಲ್ಲರ ಹತ್ರ ಜಯಪತ್ರ ಬರ್ಕೊಂಡು ಬರೋದು. ಅವರ ಹತ್ರ ಬರುವಾಗಲೇ ಮುಂದಿನ ಊರಿಗೆ ಹೋಗುವಾಗ ನೋಡ್ರಿ ನಾವು 20 ಜಯಪತ್ರಗಳನ್ನು ತಂದಿದ್ದೇವೆ, ಯಾರ್ಯಾರನ್ನು ಇವರು ಗೆದ್ದು ಬಂದಿದ್ದಾರೆ ಅನ್ನೋದನ್ನು ನೋಡಿದರೆ ಮುಂದಿನ ಊರಿನವ್ರು ಹೆದರಿಬಿಟ್ಟಿರಬೇಕು. ಆ ಥರ ಅವ್ರ ಬೈ ಅಪಿಯರೆನ್ಸ್ ಅವ್ರು ಬರ್ತಿದ್ದಾರೆ ಅಂತಂದರೆ ಅವರ ಜಯಪತ್ರಗಳನ್ನು ನೋಡಿದರೆ ನಡುಗಿಬಿಡಬೇಕು ಜನ, ವಾದಕ್ಕೆ ಬಂದಿರಬಾರದು, ತಮ್ಮ ಜಯಪತ್ರವನ್ನು ಬರೆದು ಕೊಟ್ಟಿರಬೇಕು ಅಂಥ ಸ್ಥಿತಿಯಲ್ಲಿ ಇದ್ದಂಥವರು. ಅಂಥವರನ್ನು ಇವರು ತುಂಬ ಲೀಲಾಜಾಲವಾಗಿ ಎದುರಿಸಿದರು. ಒಬ್ಬ ವ್ಯಕ್ತಿ ಹತ್ರ ಅದ್ಭುತವಾದಂಥ ಅಸ್ತ್ರ ಇದ್ದರೆ ಅವನು ಯಾರಿಗೂ ಹೆದರೋದಿಲ್ಲ. ಹಾಗೆ ಅಚ್ಯುತ ಪ್ರೇಕ್ಷರ ಬಳಿಯಲ್ಲಿ ಈಗ ತಮ್ಮ ಶಿಷ್ಯರು ಪೂರ್ಣಪ್ರಜ್ಞ ತೀರ್ಥರು, ಅವ್ರಿಗೆ ಹೊಸದಾಗಿ ಆನಂದ ತೀರ್ಥರು ಅಂತ ನಾಮಕರಣ ಮಾಡಿದ್ದರು. ಅಂಥ ಒಬ್ಬ ವಾದಕೌಶಲ ಶಿಷ್ಯನಿರುವಾಗ ಅವರು ಏನೂ ಯೋಚನೆ ಮಾಡದೇನೆ ಅವರ ಪಂಥಾಹ್ವಾನವನ್ನು ಸ್ವೀಕಾರ ಮಾಡಿದರು ಅಂತ. ಹೀಗೆ ಒಂದು ವಿಷಯವನ್ನು ಸುಮ್ಮನೆ ನ್ಯೂಸ್ ರಿಪೋರ್ಟರ್ ಥರ ವರದಿ ಮಾಡೋದಕ್ಕಿಂತ ಅದರಲ್ಲಿ ಇಂಥ ಉದಾಹರಣೆಗಳನ್ನೆಲ್ಲ ಕೊಟ್ಟಾಗ ಅನೇಕ ಅರ್ಥಗಳು ಹೊಮ್ಮುವುದರ ಮೂಲಕ ಒಂದು ವಿಶೇಷವಾದಂತಹ ಸಂತೋಷವನ್ನು ಕೊಡುತ್ತೆ. ವೇದವ್ಯಾಸರನ್ನು ವರ್ಣನೆ ಮಾಡತಕ್ಕಂತಹ ಒಂದು ಸಂದರ್ಭವನ್ನು ನೋಡಬೇಕು. ವೇದವ್ಯಾಸಾವತಾರ ಆಗಿದ್ದೇ ಅಜ್ಞಾನವನ್ನು ಕಳೆದು ಲೋಕದಲ್ಲಿ ವಿಲಕ್ಷಣವಾದಂತಹ ಜ್ಞಾನಕ್ರಾಂತಿಯನ್ನು ಉಂಟು ಮಾಡಲಿಕ್ಕೆ. ಇವತ್ತು ವರ್ತಮಾನ ಕಾಲದ ಸಂಸ್ಕೃತ ವಾಂಗ್ಮಯವನ್ನು ನೋಡಿದಾಗ ವ್ಯಾಸೋಚ್ಛಿಷ್ಟಂ ಜಗತ್ ಸರ್ವಂ, ಇವತ್ತಿನ ಅಧ್ಯಯನದ ಸಂಸ್ಕೃತ ವಾಂಗ್ಮಯದ ಹೆಚ್ಚಿನ ಭಾಗ ತುಂಬಿರತಕ್ಕಂಥದ್ದು ಅದು ವೇದವ್ಯಾಸರ ಗ್ರಂಥಗಳಿಂದ, ವೇದವ್ಯಾಸರ ಗ್ರಂಥಗಳ ವ್ಯಾಖ್ಯಾನಗಳಿಂದ, ವೇದವ್ಯಾಸರು ತೋರಿಕೊಟ್ಟಂತಹ ದಾರಿಯಲ್ಲಿ ಎಲ್ಲರೂ ತಮ್ಮ ಚಿಂತನೆಗಳನ್ನು ಮೂಡಿಸುವುದರ ಮೂಲಕ ಇಷ್ಟು ವ್ಯಾಪಕಗೊಳಿಸಿದ್ದಾರೆ. ಅವರು ರಚನೆ ಮಾಡಿರತಕ್ಕಂತಹ ಬೇರೆ ಬೇರೆ ಗ್ರಂಥಗಳು, ಅವರು ಏನು ಮಾಡಿದರು ಅಂತ ಹೇಳಿದರೆ ವೇದಗಳನ್ನು ವಿಭಾಗ ಮಾಡಿದರು, ಪುರಾಣಗಳನ್ನು ರಚನೆ ಮಾಡಿದರು, ವಿಶೇಷವಾಗಿ ಮಹಾಭಾರತವನ್ನು ರಚನೆ ಮಾಡಿದರು, ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿದರು. ಹೀಗೆ ಹೇಳಿಬಿಟ್ರೆ ಇದು ಶಾಸ್ತ್ರದ ವಿಷಯವನ್ನು ಹೀಗೆ ಅನುವಾದ ಮಾಡಿದ ಹಾಗಾಯಿತು. ಅದನ್ನು ನಾರಾಯಣ ಪಂಡಿತಾಚಾರ್ಯ ಹೇಗೆ ಹೇಳ್ತಾರೆ ಅಂತಂದರೆ, ವೇದವ್ಯಾಸರ ಹೃದಯ ಅದೊಂದು ಸಮುದ್ರ ಇದ್ದ ಹಾಗೆ, ಕ್ಷೀರ ಸಮುದ್ರವನ್ನು ಮಥನ ಮಾಡಿದಾಗ ಅಲ್ಲಿಂದ ನಾನಾ ರತ್ನಗಳು ಹೊರಹೊಮ್ಮಿದವು. ಚಂದ್ರ ಹುಟ್ಟಿ ಬಂದ, ಲಕ್ಷ್ಮೀ ಹುಟ್ಟಿ ಬಂದಳು, ಅಮೃತ ಹುಟ್ಟಿ ಬಂದಿತು. ಹಾಗೆ ವೇದವ್ಯಾಸರ ಹೃದಯದಲ್ಲಿ ಸಜ್ಜನರ ಬಗ್ಗೆ ಇತ್ತಂತಹ ಅನುಕಂಪ, ಅಯ್ಯೋ ಉದ್ಧಾರ ಆಗಲಿ, ಒದ್ದಾಡ್ತಾ ಇದ್ದಾರೆ ಇವರು, ಇವರನ್ನು ಉದ್ಧಾರ ಮಾಡಬೇಕು ಅನ್ನುವ ಭಾವ ಅವರ ಮನಸ್ಸನ್ನು ಕದಡಿತಂತೆ, ಅದು ಮಥನ ಮಾಡಿದಂತೆ ಆಯಿತಂತೆ. ಧವಲೇಸ್ಯ ಮನಃಪಯೋನಿಧವು ಸದನಕ್ರೋಶ ಗಿರೀಂದ್ರ ಲೋಲಿತೆ, ಕಡದ ಹಾಗಾಯಿತು. ಆಗ ಅಲ್ಲಿಂದ ಪ್ರಕಟೀಭವತಿ ಸ್ಮ ಸುಂದರಿ ದಯಿತ ದೈತ್ಯರಿಪೋಸ್ ತ್ರಯೀಮಯಿ, ವೇದ ಎಂಬಂತಹ ಲಕ್ಷ್ಮೀದೇವಿ ಅಲ್ಲಿಂದ ಹುಟ್ಟಿ ಬಂದಳು, ಪುರಾಣಗಳೆಂಬ ಚಂದ್ರ ಹುಟ್ಟಿ ಬಂದ, ಮಹಾಭಾರತವೆಂಬ ಪಾರಿಜಾತ ಹುಟ್ಟಿ ಬಂದಿತು, ನಾನಾ ರತ್ನಗಳು ಬಂದಂತೆ ಇಲ್ಲಿ ಅನೇಕ ತರಹದ ವಿಚಾರಗಳು ಹೊರಗೆ ಬಂದವು, ಬ್ರಹ್ಮಸೂತ್ರವು ಅಮೃತದಂತೆ ಹೊರಗೆ ಬಂದಿದೆ, ಇಂಥ ವೇದವ್ಯಾಸರು ದೊಡ್ಡ ಕ್ಷೀರ ಸಮುದ್ರದಂತೆ ಇದ್ದಾರೆ. ಯದ್ಯಪಿ ಇದನ್ನು ಒಂದೂವರೆ ನಿಮಿಷದಲ್ಲಿ ಎರಡು ಮೂರು ಶ್ಲೋಕಗಳ ವಿಷಯವನ್ನು ಹೇಳಿದ್ದಾಯಿತು, ಆದರೆ ಅಲ್ಲಿ ನೋಡ್ತಾ ಹೋದರೆ ಕವಿಗಳ ಕೌಶಲ ಯಾವುದ್ಯಾವುದನ್ನು ಯಾವುದ್ಯಾವುದಕ್ಕೆ ಹೋಲಿಸಿದ್ದಾರೆ, ವೇದವ್ಯಾಸರು ರಚನೆ ಮಾಡಿದರು ಅನ್ನೋದರ ಹಿಂದೆ ಅಲ್ಲಿ ಎಷ್ಟು ದಯೆ ಕೆಲಸ ಮಾಡ್ತಾ ಇದೆ. ಇಡೀ ಕ್ಷೀರ ಸಮುದ್ರದ ಮಥನದ ಒಂದು ಸಂದರ್ಭಕ್ಕೆ ಹೋದರೆ ಅಲ್ಲಿ ಎಷ್ಟು ದೇವತೆಗಳು ದೈತ್ಯರು ಸೇರಿ ಅದನ್ನು ಮಥನ ಮಾಡಿದ್ದಾರೆ,
ಹಾಗೆ ಒಂದು ಯಾವುದಾದ್ರೂ ದೊಡ್ಡ ಕೆಲಸ ಆಗಬೇಕಾದರೆ ಅಲ್ಲಿ ಒಂದು ಮಥನ ನಡಿಬೇಕು. ಇವರಲ್ಲಿ ನಡೆದಂಥ ಏನು, ಇಡೀ ವೇದವ್ಯಾಸಾವತಾರದ ಹಿಂದೆ ಇರತಕ್ಕಂಥ ಉದ್ದೇಶ ಏನು, ಇಷ್ಟೆಲ್ಲ ಗ್ರಂಥರಚನೆ ಹಿನ್ನೆಲೆಯಲ್ಲಿ ಏನಿದೆ ಅಂತಂದರೆ, ಕೇವಲ ಸಜ್ಜನರ ಮೇಲಿನ ಅನುಕ್ರೋಶ. ಅನುಕ್ರೋಶ ಅಂದರೆ ದಯ, ಕಾರುಣ್ಯ. ಅಂದರೆ ಒಂದು ಹೊಸ ಚಿತ್ರಣವನ್ನೇ ಕೊಡ್ತಾ ಇದ್ದಾರೆ ನಾರಾಯಣ ಪಂಡಿತಾಚಾರ್ಯರು. ಭಗವಂತ ತನ್ನ ಬಗ್ಗೆ ತಾನೇ ತಿಳಿಸಬಲ್ಲ ಹೊರತು ಇನ್ಯಾರಿಗೂ ಅದನ್ನು ತಿಳಿಸಲಿಕ್ಕೆ ಅವಕಾಶ ಇಲ್ಲ. ಹಾಗಾದ್ರೆ ಅವನು ಅವತಾರ ಮಾಡಿದ್ದರ ಹಿನ್ನೆಲೆಯಲ್ಲಿ ಇವರು ಉದ್ಧಾರ ಆಗಲಿ ಅನ್ನುವಂಥ ಭಾವ ತುಂಬ ವ್ಯಕ್ತವಾಗಿದೆ. ಅದು ದೊಡ್ಡ ಮಟ್ಟದಲ್ಲಿ ಇಲ್ಲಿ ಕೆಲಸ ಮಾಡ್ತಾ ಇದೆ. ಆಮೇಲೆ ಒಂದೊಂದಕ್ಕೂ ಅಲ್ಲಿ ಕೊಟ್ಟಿರತಕ್ಕಂಥ ಉದಾಹರಣೆಯನ್ನು ಬ್ರಹ್ಮಸೂತ್ರವನ್ನು ಅಮೃತ ಅಂತ ಕರೆದಿದ್ದಾರೆ. ಅಮೃತವನ್ನು ಕುಡಿದವರಿಗೆ ಮರಣದ ಭಯ ಇಲ್ಲ. ಮುಂದೆ ಆಗಿದ್ದ ಹಾಗೆ ಅಲ್ಲಿ ತನಕ ಬಲಿಚಕ್ರವರ್ತಿ ಬಹಳ ಪ್ರಬಲನಾಗಿದ್ದ. ಆದರೆ ಅಮೃತ ಮಥನದ ಕೊಲೆಯಲ್ಲಿ ಆ ಅಮೃತ ದೈತ್ಯರಿಗೆ ದಕ್ಕಲಿಲ್ಲ. ದೇವತೆಗಳು ಮಾತ್ರ ಕುಡಿದ್ರು. ತಕ್ಷಣವೇ ಬಂದು ದೇವದೈತ್ಯರ ಮಹಾಯುದ್ಧ ನಡೆದು ಬಲಿಚಕ್ರವರ್ತಿಯ ನೇತೃತ್ವದ ಇಡೀ ದೈತ್ಯ ಕುಲ ತುಂಬ ಹೀನಾಯವಾದಂತಹ ಸೋಲನ್ನು ಅನುಭವಿಸಿ ಹೋಗಿಬಿಡಿತು. ಹಾಗರೆ ಬ್ರಹ್ಮಸೂತ್ರ ವಾಂಗ್ಮಯ ಪ್ರಪಂಚದಲ್ಲಿ ಅಮೃತದ ಕೆಲಸವನ್ನು ಮಾಡುತ್ತೆ. ಅಮೃತವನ್ನು ಕುಡಿದವರಿಗೆ ಹಾಗೆ ಮರಣದ ಭಯ ಇರೋದಿಲ್ವೋ ಹಾಗೆ ಬ್ರಹ್ಮಸೂತ್ರಗಳ ಸರಿಯಾದಂಥ ಅನುಸಂಧಾನವನ್ನು ನಡೆಸಿದಾಗ ಅಧ್ಯಾತ್ಮ ಕ್ಷೇತ್ರದಲ್ಲಿ ಸಂಶಯ, ವಿಪರೀತ ಜ್ಞಾನ ಅನ್ನೋ ಮರಣದ ಭಯ ಇರೋದಿಲ್ಲ. ಯಾಕೆಂದರೆ ಸಾಮಾನ್ಯ ಅಲ್ಲ ಅದು. ಶಬ್ದಜಾತಸ್ಯ ಸರ್ವಸ್ಯ ಯತ್ಪ್ರಮಾಣಶ್ಚ ನಿರ್ಣಯ ಅಂತ ಹೇಳಿ ವಾಂಗ್ಮಯದ ವೇದ, ಉಪನಿಷತ್ತು, ಬ್ರಾಹ್ಮಣ, ಆರಣ್ಯಕಗಳು, ಪುರಾಣಗಳು, ಇಲ್ಲಿ ಬರತಕ್ಕಂತಹ ಯಾವುದೇ ಗೊಂದಲಕ್ಕೆ ಉತ್ತರ ಅದು ಬ್ರಹ್ಮಸೂತ್ರದಲ್ಲಿದೆ. ಇದನ್ನು ಕೇಳಲಿಕ್ಕೆ ಬಹಳ ಆಶ್ಚರ್ಯ ಆಗತ್ತೆ. ನಮ್ಮ ಗುರುಗಳೆಲ್ಲ ಹೇಳ್ತಾ ಇದ್ದಿದ್ದು, ಬ್ರಹ್ಮಸೂತ್ರಗಳನ್ನು ಸರಿಯಾಗಿ ಅಧ್ಯಯನ ಮಾಡಿದವರಿಗೆ ಅಧ್ಯಾತ್ಮ ಕ್ಷೇತ್ರದ ಯಾವುದೇ ಪ್ರಶ್ನೆಗೆ ಉತ್ತರ ಸಿಗುತ್ತೆ ಅಂತ ಹೇಳಿ. ಯಾವ ಇವತ್ತು ಹೊಸ ಒಬ್ಬ ಗ್ರಂಥಕಾರ ಬರಬಹುದು, ಒಂದು ಯಾವುದೋ ಹೊಸ ವಿಚಾರ ಸರಣಿಯನ್ನು ಮಂಡಿಸಬಹುದು ವೇದ ವಿರುದ್ಧವಾದದ್ದನ್ನು, ಅವನೇನೋ ಒಂದು ಹೊಸ ಪ್ರಶ್ನೆ ಎತ್ತಿದ್ರು ಬ್ರಹ್ಮಸೂತ್ರದ ಯಾವುದೋ ಒಂದು ಭಾಗದಲ್ಲಿ ಅದಕ್ಕೆ ಉತ್ತರ ಸಿಕ್ಕಿರುತ್ತೆ. ಅಂದರೆ ಸುಮ್ಮನೆ ಅವರು ಬ್ರಹ್ಮಸೂತ್ರವೆಂಬ ಅಮೃತ ಹುಟ್ಟಿತು ಅಂದರೆ ಆ ಒಂದು ಮಾತಾಡಬೇಕಾದರೆ ಕವಿಯ ಕಲ್ಪನೆಯಲ್ಲಿ, ಕವಿಯ ತಲೆಯಲ್ಲಿ ಎಷ್ಟು ವಿಚಾರ ನಡೆದಿದೆ, ಅವರು ಎಷ್ಟು ಅಂಶಗಳನ್ನು ಮನಸ್ಸಲ್ಲಿಟ್ಟುಕೊಂಡು ಇದನ್ನು ಬರೆದಿದ್ದಾರೆ ಅನ್ನೋದನ್ನು ನೋಡ್ತಾ ಹೋಗ್ಬೋದು. ಹಾಗೆ ವೇದವನ್ನು ಲಕ್ಷ್ಮೀದೇವಿಗೆ ಹೋಲಿಸ್ತಾ ಇದ್ದಾರೆ. ನಾವು ಸಮುದ್ರ ಮಥನದ ಸಂದರ್ಭದಲ್ಲಿ ಕೇಳ್ತೇವೆ, ಇಂದ್ರದೇವರು ಐರಾವತದ ಮೇಲೆ ಹೋಗ್ತಾ ಇದ್ದರು, ಅಗಸ್ತ್ಯರು ಅವರಿಗೆ ಭಗವಂತನ ನಿರ್ಮಾಲ್ಯ ಕೊಟ್ಟರು. ಬಾಡದೇ ಇರುವಂಥ ಬಹಳ ವಿಶಿಷ್ಟವಾದಂಥ ನಿರ್ಮಾಲ್ಯ ಅದು. ತ್ರಿಲೋಕಾಧಿಪತಿ ಅವನ ಹತ್ರ ಇರಲಿ, ಮೂರು ಲೋಕಕ್ಕೆ ಒಳ್ಳೆಯದಾಗತ್ತೆ ಅಂತ ಕೊಟ್ಟರು. ಎಷ್ಟು ಗೌರವ ತೋರಿಸಬೇಕು ಅಷ್ಟು ತೋರಿಸಿದೇನೆ. ಹೀಗೆ ಐರಾವತದ ತಲೆ ಮೇಲಿಟ್ಟು ಇಂದ್ರದೇವ, ಅದಕ್ಕೇನೋ ಕಿರಿಕಿರಿ ಆಯಿತು. ಹೀಗೆ ಸೊಂಡಲಿಂದ ಎತ್ತಿ ನೆಲಕ್ಕೆ ಹಾಕಿ ಕಾಲಿನಿಂದ ತುಳಿದು ಬಿಡ್ತು. ಅಗಸ್ತ್ಯರಿಗೆ ಸಿಟ್ಟು ಬಂತು, ನೀನು ಐಶ್ವರ್ಯದ ಮದದಿಂದ ಹೀಗೆ ಮಾಡಿದ್ದಿ, ಲಕ್ಷ್ಮಿ ಅನುಗ್ರಹ ತಪ್ಪಿ ಹೋಗಲಿ ಅಂತ. ತಪ್ಪಿ ಹೋಯಿತು ಈ ವಿಷಯ ಬಲಿಚಕ್ರವರ್ತಿಗೆ ಗೊತ್ತಾಯಿತು. ಅವರು ಆಕ್ರಮಣ ಮಾಡಿದರೆ ದೇವತೆಗಳಿಗೆ ದೈತ್ಯರ ಜೊತೆಗೆ ಯುದ್ಧ ಮಾಡಲಿಕ್ಕೆ ಆಗ್ತಾ ಇಲ್ಲ, ಹತಪ್ರಭರಾಗಿಬಿಟ್ಟಿದ್ದಾರೆ, ಏನು ಮಾಡಲಿಕ್ಕೆ ಆಗ್ತಾ ಇಲ್ಲ. ಆವಾಗಲೇ ನೀವು ಸಮುದ್ರ ಮಥನ ಮಾಡಿ ಅಂತೆಲ್ಲ ಹೇಳಿದರು. ಅಲ್ಲಿ ಲಕ್ಷ್ಮೀದೇವಿ ಉದಿಸಿ ಬಂದಾಗ ಯಾವುದರ ವಿವರಣೆಯನ್ನು ಭಾಗವತವು ಕೊಟ್ಟಿದೆ, ಅದನ್ನು ವಿಸ್ತಾರವಾಗಿ ಲಕ್ಷ್ಮೀ ಶೋಭನೆಯಲ್ಲಿ ಶ್ರೀ ವಾದರಾಜ ಸ್ವಾಮಿಗಳವರು ನಮಗೆ ಕೊಡ್ತಾ ಇದ್ದಾರೆ. ಲಕ್ಷ್ಮೀದೇವಿ ಬಂದು ಅವಳ ಸ್ವಯಂವರ ಅಜಿತನಾಮಕ ಭಗವಂತನ ಜೊತೆಗೆ ಅಲ್ಲಿ ನಡೆದು ಆ ರೂಪ ಹೋಗಿ ಭಗವಂತನ ಶ್ರೀವತ್ಸ ಚಿಹ್ನೆಯ ಒಳಗೆ ಸೇರಿಕೊಂಡು ಅಲ್ಲಿ ನಿಂತು ದೇವತೆಗಳ ಮೇಲೆ ಅನುಗ್ರಹದ ಒಂದು ದೃಷ್ಟಿಯನ್ನು ಬೀರುತ್ತಂತೆ. ಆ ಕ್ಷಣದಿಂದ ಅವರಿಗೆ ಕಳೆದು ಹೋದಂಥ ತೇಜಸ್ಸು ತಿರುಗಿ ಸಿಕ್ಕಿದೆ ಅಂತ ಹೇಳ್ತಾರೆ. ಹಾಗಾದರೆ ಲಕ್ಷ್ಮೀದೇವಿ ಬಂದಳು, ದೇವತೆಗಳಿಗೆ ಕಳೆದುಕೊಂಡಂತಹ ಶಕ್ತಿ ಸಿಕ್ಕಿತು. ಇಲ್ಲಿ ವೇದವ್ಯಾಸ ಅವತಾರದಲ್ಲಿ ನಡೆದಿದ್ದ ಹಾಗೆ ಆಗಿನ ಕಾಲದ ವೇದವಿದ್ಯಾ ವಿಶಾರದರಿಗೆ, ಬ್ರಾಹ್ಮಣರಿಗೆ ಗೌತಮರ ಶಾಪದಿಂದ ತಪ್ಪಿ ಹೋಗಿತ್ತು ವಿದ್ಯೆ. ಅವರು ತಮ್ಮ ಶಕ್ತಿಯನ್ನು ಕಳ್ಕೊಂಡ್ಬಿಟ್ರು. ಆಗ ವೇದವ್ಯಾಸರು ವೇದಗಳ ವಿಭಾಗ ಮಾಡುವುದರ ಮೂಲಕ ಮತ್ತೆ ನೀವು ಮೊದಲಿನಂತೆ ಸಂಪೂರ್ಣ ವೇದಗಳನ್ನು ಓದಬೇಕಾಗಿಲ್ಲ, ಇಷ್ಟಿಷ್ಟು ನಿಮ್ಮ ನಿಮ್ಮ ಶಾಖೆಯನ್ನು ನೀವು ಓದ್ತಾ ಹೋಗ್ರಿ ಅಂತೆಲ್ಲ ವ್ಯವಸ್ಥೆ ಮಾಡಿದ್ದರಿಂದ ಮತ್ತೆ ಪುನಃ ವೈದಿಕ ವಾಂಗ್ಮಯಕ್ಕೆ ಒಂದು ಹೊಸ ಶಕ್ತಿ ಅದು ಲಭಿಸಿದೆ. ಅಂದರೆ ಒಂದೊಂದು ಮಾತಲ್ಲಿ ಆಡಿದರೂ ಕೂಡ ಅದರ ಹಿಂದೆ ಎಷ್ಟು ಅರ್ಥಗಳು ಸೇರಿಕೊಳ್ಳುತ್ತವೆ, ಇದು ಈ ಅಲಂಕಾರಗಳ ಒಂದು ಮಹತ್ವ. ನಾವು ರಸಗಂಗಾಧರಕಾರ ಅವರೆಲ್ಲ ಮಾಡ್ತಕ್ಕಂಥ ವಿವೇಚನೆಯನ್ನು ನೋಡಿದಾಗ ಇದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈ ಒಂದೊಂದು ಮಾತಿಗೆ
ಒಂದು ವಿಶೇಷವಾದಂಥ ಅರ್ಥವನ್ನು ಹೊರಗೆ ತೆಗೆಯಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ನನಗನ್ನಿಸುತ್ತೆ ಇವತ್ತು ಮಧ್ವ ವಿಜಯಕ್ಕೆ ಅನೇಕ ವ್ಯಾಖ್ಯಾನಗಳಿವೆ. ಅದರ ಜೊತೆಗೆ ಅಲಂಕಾರ ಶಾಸ್ತ್ರದ ದೃಷ್ಟಿಯ ಒಂದು ವ್ಯಾಖ್ಯಾನವನ್ನು ರಚನೆ ಮಾಡುವ ಅಗತ್ಯ ಇದೆ. ಅದು ಬರೀ ಮಧ್ವ ವಿಜಯಕ್ಕೆ ಅಂತಲ್ಲ, ಬೇರೆ ಇಲ್ಲ ಅಂತಲ್ಲ, ಇದಂ ಧ್ವನಿತಂ ಭವತಿ ಅಂತ ಈ ಥರದ್ದು ಹೇಳ್ತಾರೆ. ಆದರೆ ಭಾಳ ವಿಶೇಷವಾಗಿ ಅಲ್ಲಿ ಏನೇನು ಹೊರಡುತ್ತೆ ಅನ್ನುವಂಥ ಅರ್ಥವನ್ನು ಬರೀಲಿಕ್ಕೆ ಒಂದು ವಿಶೇಷ ಅವಕಾಶ ಇದ್ದೇ ಇದೆ. ಹೀಗೆ ರೂಪಕಾಲಂಕಾರವನ್ನು ನಾರಾಯಣ ಪಂಡಿತಾಚಾರ್ಯರು ಅನೇಕ ಕಡೆ ಬಳಸ್ತಾರೆ. ಮತ್ತೊಂದು ಬಹಳ ಮುಖ್ಯವಾದಂತಹ ಅಲಂಕಾರ ಅರ್ಥಾಂತರನ್ಯಾಸ ಅಂತ, ಬಹಳ ಸುಂದರವಾದಂತಹ ಅಲಂಕಾರ. ಸಣ್ಣ ಉದಾಹರಣೆ ಕೊಡೋದಾದರೆ, ಹನುಮಾನ್ ಅಬ್ಧಿ ಮತರತ್ ದುಷ್ಕರಂ ಕಿಂ ಮಹಾತ್ಮನ ಅಂತ ಸಣ್ಣ ಉದಾಹರಣೆ. ಹನುಮಂತ ಇಡೀ ಸಾಗರವನ್ನು ಹಾರಿದ ಅಂತ, ಅದನ್ನು ಹೇಳಿದ ಕೂಡಲೇ ಮಹಾತ್ಮರಿಗೆ ಯಾವುದೂ ಕಷ್ಟ ಅಲ್ಲ ಅಂತ. ಅಂದರೆ ಒಂದು ವಿಷಯವನ್ನು ಹೇಳೋದು, ಆಮೇಲೆ ಅದನ್ನು ತುಂಬ ಜನರಲೈಸ್ ಮಾಡಿ ಒಂದು ಇನ್ನೊಂದು ಸ್ಟೇಟ್ಮೆಂಟ್ ಕೊಡೋದು. ಅಂದರೆ ಇದರರ್ಥ ಹನುಮಂತ ಅಷ್ಟು ದೊಡ್ಡ ಮಹಾತ್ಮ, ಅವನಿಗೆ ಅದು ಕಷ್ಟ ಆಗಲಿಲ್ಲ, ಬೇರೆಯವರಿಗೆ ಅದು ಕಷ್ಟ ಆಗಬಹುದು. ಹಾಗಾದ್ರೆ ಅದನ್ನು ಹೇಳೋದು, ಉಕ್ತಿರರ್ಥಾಂತರನ್ಯಾಸ ಸ್ಯಾತ್ ಸಾಮಾನ್ಯ ವಿಶೇಷಯೋಹೋ. ಮೊದಲು ಸಾಮಾನ್ಯವನ್ನೇ ಹೇಳಿ ವಿಶೇಷವನ್ನು ಹೇಳೋದು, ಅಥವಾ ವಿಶೇಷವನ್ನು ಹೇಳಿ ಸಾಮಾನ್ಯ ಹೇಳೋದು. ಹನುಮಂತ ಸಾಗರವನ್ನು ದಾಟಿದ, ಇದು ವಿಶೇಷವಾದ ಒಂದು ಘಟನೆ. ಇದನ್ನು ಹೇಳಿದ ಮೇಲೆ ಒಂದು ಜನರಲ್ ಸ್ಟೇಟ್ಮೆಂಟ್, ದುಷ್ಕರ್ಮ ಕಿಂ ಮಹಾತ್ಮನ ಈ ಥರ ಹೇಳೋದು. ಇಂಥದ್ದನ್ನು ನಾರಾಯಣ ಪಂಡಿತಾಚಾರ್ಯರು ಅನೇಕ ಕಡೆ ಬಳಸಿದ್ದಾರೆ. ವಾಸುದೇವನಾಗಿದ್ದಾಗ ಒಂದು ಕಡೆ ಅವರಮ್ಮ ಬಂಧುಗಳ ಮನೆಗೆ ಕರ್ಕೊಂಡು ಹೋಗಿದ್ದರು. ಅಲ್ಲಿ ಹೋಗಿದ್ದು ಒಂದು ಕಾರ್ಯಕ್ರಮಕ್ಕೆ, ಅಲ್ಲಿ ಒಂದು ಜ್ಞಾನ ಕಾರ್ಯ ನಡೆದಿತ್ತು, ಒಬ್ಬರು ಪ್ರವಚನ ಮಾಡ್ತಾ ಇದ್ರು. ಸುಮ್ಮನೆ ಸಾಂದರ್ಭಿಕ ಹೇಳಬೇಕು, ಮಧ್ವ ವಿಜಯದಲ್ಲಿ ಎಷ್ಟು ಐತಿಹಾಸಿಕ ಅಂಶಗಳು ದಾಖಲಾಗಿವೆ ಅಂತನಲಿಕ್ಕೆ, ಮನೆಯಲ್ಲಿ ಬೇರೆ ಬೇರೆ ಕಾರ್ಯಗಳು ನಡೆಯುವಾಗಲೂ ಒಂದು ಜ್ಞಾನ ಕಾರ್ಯವನ್ನು ನಡೆಸಬೇಕು ಅನ್ನೋ ನಮ್ಮ ಸಂಸ್ಕೃತಿ ಅದು 750 ವರ್ಷದ ಹಿಂದೆ ಇತ್ತು. ಅಕಸ್ಮಾತ್ ನಾವು ಅದನ್ನು ಬಿಟ್ಟಿದ್ದರೆ ಅದನ್ನು ಅಳವಡಿಸ್ಕೊಳ್ತಕ್ಕಂಥದ್ದು ಒಂದು ಬಹಳ ಸೂಕ್ತವಾದಂಥ ಅಂಶ ಅನ್ನೋದನ್ನು ನಮಗೆ ಮಧ್ವ ವಿಜಯ ತಿಳಿಸ್ತಾ ಇದೆ ಅಂತ ಹೇಳ್ಬೋದು. ಅಲ್ಲಿ ಹೀಗೆ ನಡೆದಿತ್ತು. ಆ ಸಂದರ್ಭದಲ್ಲಿ ಅವರು ಬಹಳ ಪ್ರಸಿದ್ಧರಾದಂತಹ ವಿದ್ವಾಂಸರು ಪ್ರವಚನ ಮಾಡ್ತಾ ಇದ್ದಾರೆ, ಅವರಿಗೆ ತಿಳಿದಂತೆ ಅದನ್ನು ಹೇಳ್ತಾ ಇದ್ದಾರೆ. ಅಲ್ಲಿ ವೇದವ್ಯಾಸರ ಆಶಯಕ್ಕೆ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ. ಅದು ಯಾವ ಪುರಾಣ ಯಾವ ವಿಷಯ ಅಂತ ಹೇಳಿಲ್ಲ. ಆಗ ಅಷ್ಟು ಜನರ ಮಧ್ಯದಲ್ಲಿ ಇದ್ದಂತಹ ಪುಟ್ಟ ವಾಸುದೇವ ಎದ್ದು ನಿಂತು, ಪ್ರವಚನಕಾರರೇ, ನೀವು ಹೇಳ್ತಾ ಇರುವಂಥ ಮಾತು ವೇದವ್ಯಾಸರಿಗೆ ಸಮ್ಮತ ಅಲ್ಲ, ಹಾಗೆ ಹೇಳಬಾರದು, ಅದನ್ನು ಹೀಗೆ ಹೇಳಬೇಕು ಅಂತ. ಆ ಮಗು ಆ ಥರ ಮಾತಾಡ್ತಾ ಇದ್ದರೆ, ಅಗಣಯನ್ನ ಶಿವಂ ಜನತಾ ತದ ಸವಚನೆ ವಸುದೇವ ಸುತಾಹ್ವಯ್ಯ. ವಾಸುದೇವ ಮಾತಾಡ್ತಿದ್ದಾಗ ಜನರೆಲ್ಲ ಆ ಕಡೆ ಗಮನ ಬಿಟ್ಟುಬಿಟ್ಟು, ಯಾರಪ್ಪ ಅದು ಇಷ್ಟು ಪುಟ್ಟ ಮಗು ಹೀಗೆ ಮಾತಾಡ್ತಾ ಇದೆ ಅಂತ ಪೂರ್ಣ ಆ ಕಡೆ ಗಮನವನ್ನು ಬಿಟ್ಟು ಈ ಕಡೆಯೇ ಗಮನ ಹಾಕಿಬಿಟ್ರಂತೆ. ಇದು ನಡೆದಂಥ ಒಂದು ಘಟನೆ. ಅಲ್ಲಿ ಅರ್ಥಾಂತರನ್ಯಾಸ ಅವರು ಹೇಳ್ತಾರೆ, ಮುಖರಮಿಚ್ಛತಿ ಕೋ ಮೃಗಧೂರ್ತಕಂ ಪ್ರಕೃತ ಹುಂಕೃತ ಸಿಂಹ ಶಿಶೌ ಸತಿ. ಒಂದು ಬೇರೆ ಒಂದು ಪ್ರಾಣಿ ದೊಡ್ಡದಾಗಿ ಮಾತಾಡ್ತಾ ಇರಬಹುದು, ಜೋರಾಗಿ ಶಬ್ದ ಮಾಡ್ತಿರ್ಬೋದು, ಒಂದು ಪುಟ್ಟ ಸಿಂಹದ ಮರಿಯೇ ಆಗಲಿ ಬಂದು ಅದು ತನ್ನ ಧ್ವನಿಯನ್ನು ಘೋಷವನ್ನು ಹೊರಡಿಸ್ತಾ ಇದ್ದರೆ ಎಲ್ಲರ ಗಮನ ಸಿಂಹದ ಮರಿ ಕಡೆ ಹೋಗುತ್ತೆ ಹೊರತು ಆ ಬೇರೆ ಪ್ರಾಣಿ ಹತ್ರ ಹೋಗೋದಿಲ್ಲ ತಾನೇ. ಅಂದರೆ ವಾಸುದೇವ ಸಿಂಹದ ಮರಿಯ ಥರ ನಿಂತು ಇಲ್ಲಿ ಮಾತಾಡಿದ, ಅದರಿಂದ ಅವರು ಎಷ್ಟೇ ದೊಡ್ಡವರಾದರೂ ಕೂಡ ಅವರ ಗಮನ ಈ ಕಡೆ ಹೋಗಲಿಲ್ಲ ಅಂತ ಹೀಗೆ ಆ ಅರ್ಥಾಂತರನ್ಯಾಸ ಸುಂದರವಾಗಿ ಮೂಡಿಬರ್ತದೆ. ಹಾಗೆ ವಾಸುದೇವ ಇನ್ನೂ ಚಿಕ್ಕವನಾಗಿದ್ದಾಗ ಇವರು ನಡಿಲ್ಲಾಯರು ಮೂಡಿಲ್ಲಾಯರು ಅವರು ಗಮನಿಸ್ತಾ ಇದ್ದರು, ಮಧ್ಯಗೇಹ ಭಟ್ಟರ ಮನೆಯಲ್ಲಿ ಒಂದು ಮಗು ಹುಟ್ಟಿದೆ, ಅದು ನೋಡಿದ ತಕ್ಷಣ ಎಲ್ರಿಗೂ ಪ್ರೀತಿ ಬರುವಂಥ ಮಗು, ಅವ್ರ ಮನೆಯಲ್ಲಿ ಬಡತನ ಇದೆ, ಮಗುವಿಗೆ ಹಾಲು ಕುಡಿಸಲಿಕ್ಕೆ ಅನುಕೂಲ ಇಲ್ಲ ಅನ್ನೋ ಕಾರಣಕ್ಕೆ ಅವರೊಂದು ಹಸುದಾನ ಮಾಡಿದರಂತೆ. ಉದ್ದೇಶ ಇದ್ದಿದ್ದು ಆ ಮಗು ಹಾಲು ಕುಡಿಲ್ಲ, ಅವ್ರಿಗೆ ಗೊತ್ತಿಲ್ಲ ಇದು ವಾಯುದೇವರು ಹಾಗೆ. ಆದರೆ ಕೊಟ್ಟಿದ್ದು ಯಾರಿಗೆ? ವಾಯುದೇವರ ಅವತಾರವಾದಂಥ ಆ ಮಗುವಿಗೆ ಹಾಲು ಕುಡಿಲಿ ಅನ್ನೋ ಉದ್ದೇಶ. ಅದರ ಫಲ ಏನಾಯಿತು ಗೊತ್ತಾ ಅಂತ ಇದನ್ನು ಮುಂದೆ ಆಚಾರ್ಯರೇ ಹೇಳಿರಬೇಕಷ್ಟೇ, ಯಾಕೆಂದರೆ ಬಹಳ ಸೂಕ್ಷ್ಮ ಜನ್ಮಾಂತರದ ವಿಷಯ. ಅದೇ ಮೂಡಿಲ್ಲಾಯರು ಮರಣ ಹೊಂದಿದ ಮೇಲೆ ತಮ್ಮ ಮಗನಿಗೆ ಮಗನಾಗಿ ಹುಟ್ಟಿ ಅಷ್ಟೊತ್ತಿಗೆ ಈ ವಾಸುದೇವ ದೊಡ್ಡವರಾಗಿ ಆಚಾರ್ಯರಾಗಿ ಹೊಸ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾ ಇದ್ದಂತಹ ಕಾಲದಲ್ಲಿ ಅವರ ಶಿಷ್ಯನಾಗಿ ಸೇರಿಕೊಂಡು
ವೇದವಿದ್ಯಾವನ್ನು ಅಭ್ಯಾಸ ಮಾಡಿ ಮೋಕ್ಷದ ದಾರಿಯನ್ನು ಕಂಡುಕೊಂಡರು. ಯಾಕಂಥ ಭಾಗ್ಯ ಸಿಕ್ತು ಅಂತಂದರೆ ಒಂದೇ ಮಾತಿನಲ್ಲಿ ಹೇಳ್ತಾರೆ, ದಾನಂ ಧ್ರುವಂ ಫಲತಿ ಪಾತ್ರ ಗುಣಾನುಕೂಲ್ಯ. ಕೊಡತಕ್ಕಂತಹ ದಾನ ಎಂಥ ಪಾತ್ರರಿಗೆ ಸೇರುತ್ತೆ ಅನ್ನೋದರ ಮೇಲೆ ಅದರ ಫಲ ಸಿಗುತ್ತೆ. ಇವರು ಕೊಟ್ಟಿದ್ದು ಸಾಮಾನ್ಯರಿಗಲ್ಲ, ವಾಯುದೇವರಿಗೆ. ಗೋದಾನಕ್ಕೆ ಎಂಥ ಮಹತ್ವವನ್ನು ಹೇಳ್ತಾರೆ, ಅಂಥದ್ರಲ್ಲಿ ಕೊಟ್ಟಿದ್ದು ಆ ವಾಯುದೇವರನ್ನು ಉದ್ದೇಶಿಸಿಕೊಂಡು ಅವರ ತಂದೆ ಕೊಟ್ಟಿದ್ದು. ಆದ್ದರಿಂದ ಅಂಥ ಸತ್ಪಾತ್ರರಿಗೆ ಕೊಟ್ಟಿದ್ದರಿಂದ ಬಹಳ ದೊಡ್ಡ ಫಲ ಅವರಿಗೆ ಸಿಕ್ತು ಅಂತ ಹೇಳ್ತಾರೆ. 11ನೇ ಸರ್ಗದಲ್ಲಿ ವೈಕುಂಠದ ವರ್ಣನೆ ಮಾಡಬೇಕಾದ್ರೆ ಪ್ರಸಂಗ ಬರುತ್ತೆ. ಅವರು ವಿಹಾರ ಮೊನ್ನೆ ಎಲ್ಲ ನೋಡಿದ್ದೀವಿ, ಮುಕ್ತರು ಎಲ್ಲ ವಿಹಾರ ಮಾಡ್ತಾ ಇರ್ತಾರೆ. ಏನು ಬೇಕೋ ಅದನ್ನು ಅವರು ತಿನ್ನಬಹುದು, ಕುಡಿಬಹುದು, ಕುಣಿದು ಕುಪ್ಪಳಿಸಬಹುದು. ಅಲ್ಲಿ ಎಲ್ಲ ಋತುವಿನ ಹಣ್ಣು ಹಂಪಲುಗಳು ಸಿಗ್ತಾ ಇರ್ತವೆ. ಅದನ್ನು ಅವರು ಹೀಗೆ ಬಯಸಿದಂಥ ಹಣ್ಣನ್ನು ಪಡೆದು ಇನ್ನೇನು ತಿನ್ನಬೇಕಲ್ಲ, ಅದಕ್ಕಿಂತ ಮುಂಚೆ ಭಗವಂತನಿಗೆ ನಿವೇದನೆ ಮಾಡ್ತಾರಂತೆ. ನಿಜವಾಗಿ ಮೋಕ್ಷಕ್ಕೆ ಹೋದ ಮೇಲೆ ಅವರಿಗೆ ವಿಧಿ ಬಂಧನ ಇಲ್ಲ. ಏನನ್ನು ಸ್ವೀಕಾರ ಮಾಡಿದರೂ ನಿವೇದಿತ ಆಗಬೇಕು, ಯಾವ ರೆಸ್ಟ್ರಿಕ್ಷನ್ಸ್ ಇಲ್ಲ. ಅವರು ಮಾಡಲಿಲ್ಲ ಅಂದ್ರೂ ನಡೆಯುತ್ತೆ. ಆದರೂ ಅವರು ಕೃಷ್ಣಾರ್ಪಣಮಸ್ತು ಅಂತ ಹೇಳಿಯೇ ಯಾವ ಭೋಗವನ್ನು ಅನುಭವಿಸಿದರೂ ಅನುಭವಿಸ್ತಾರೆ ಅಂತ ಅದನ್ನು ಹೇಳುವಾಗ, ಯಾಕೆ ಹೀಗೆ ಅಂತಂದರೆ, ಪ್ರಕೃತಿ ಪ್ರಯಾತಿ ಸಕಲೋಪಿ ಸದಾ ಅಂತ ಒಂದು ಮಾತು ಹೇಳ್ತಾರೆ. ಯಾವಾಗಲೂ ಏನೇ ಇದ್ರೂ ಎಲ್ಲರೂ ತಮ್ಮ ಸ್ವಭಾವವನ್ನು ಬಿಡಲಿಕ್ಕೆ ಆಗೋದಿಲ್ಲ. ಸ್ವಭಾವೋದುರತಿಕ್ರಮ. ಏನು ಮೋಕ್ಷಕ್ಕೆ ಬರೋಕ್ಕಿಂತ ಮುಂಚೆ ಎಷ್ಟು ಜನ್ಮ, ಎಷ್ಟು ಒಳ್ಳೊಳ್ಳೆಯ ಜನ್ಮಗಳನ್ನು ತೊಗೊಂಡು ಅವರೆಲ್ಲದರಲ್ಲಿ ಅದೇ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಏನು ತಿಂದ್ರೂ ಅದು ಭಗವಂತನಿಗೆ ಅರ್ಪಣೆ ಮಾಡೋದು ಮಾಡೋದು ಮಾಡು ಮಾಡಿ 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 ಅಭ್ಯಾಸ ಆಗಿ ಅವರ ಸ್ವಭಾವ ಆಗಿಬಿಟ್ಟಿದೆ. ಅದು ಸ್ವಭಾವವನ್ನು ಮೀರಲಿಕ್ಕೆ ಆಗೋದಿಲ್ಲ ತಾನೇ. ಅದು ಮುಕ್ತರಾದರೂ ಕೂಡ ತಮ್ಮ ಸ್ವಭಾವದಂತೆ ಅದನ್ನು ಮಾಡ್ತಾ ಇದ್ದಾರೆ ಅಂತ ಈ ಶ್ಲೋಕವನ್ನು ಹೇಳಿದಾಗ ಸ್ವಲ್ಪ ಅದು ವೈಯಕ್ತಿಕ ವಿಷಯ ಆದರೂ ಅದು ಮಧ್ಯವಿಜಯದ ಹೆಗ್ಗಳಿಕೆ, ಆದ್ದರಿಂದ ಅದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಶ್ಲೋಕದಿಂದ ನನಗೊಂದು ಸುವರ್ಣ ಪದಕ ಸಿಕ್ತು. ನನ್ನ ವಿದ್ಯಾರ್ಥಿ ಜೀವನದಲ್ಲಿ ಒಂದು ರಾಷ್ಟ್ರಮಟ್ಟದಲ್ಲಿ ಸ್ಪರ್ಧೆಗಳು ನಡೀತಾ ಇರ್ತವೆ ಪ್ರತಿ ವರ್ಷ. ಅಲ್ಲೊಂದು ಸಮಸ್ಯಾಪೂರ್ಣ ಅಂತಿರುತ್ತೆ, ಸಂಸ್ಕೃತದಲ್ಲಿ ಬಹಳ ಸ್ವಾರಸ್ಯಕರವಾದಂಥ ಒಂದು ಸ್ಪರ್ಧೆ. ಒಂದು ಶ್ಲೋಕದ ಕೊನೆಯ ಪಾದವನ್ನು ಮಾತ್ರ ಕೊಡ್ತಾರೆ, ಒಂದು ಲೈನ್ ಕೊಡ್ತಾರೆ ಅಥವಾ ಲೈನ್ನ ಒಂದು ಭಾಗ ಕೊಡ್ತಾರೆ, ಉಳಿದದ್ದನ್ನೆಲ್ಲ ನಾವೇ ಕಲ್ಪನೆ ಮಾಡಿಕೊಂಡು ಅಲ್ಲಿ ಸೇರಿಸಬೇಕು. ನಾವು ಹೋದಂತಹ ವರ್ಷ ಅಲ್ಲಿ ದುಗ್ಧಾಬ್ಧಿ ಆಚಾಮತಿ ಅಂತ ಒಂದು ಉದಾಹರಣೆ ಕೊಟ್ಟಿದ್ದರು. ಅಂದರೆ ಹಾಲಿನ ಸಮುದ್ರದಿಂದ ಆಚಮನ ಮಾಡ್ತಾನೆ ಅಂತ. ಕೊಟ್ಟ ಸಮಯ 15 ನಿಮಿಷ ಮಾತ್ರ. ಅದು ದೊಡ್ಡ ಸರ್ಗ್ರಾವೃತ್ತವೋ ಶಾರ್ದೂಲ ವಿಕ್ರೀಡಿತವೋ ಏನೋ ಭಾಳ ಏನು ಒಂದು ಕಲ್ಪನೆ ಮೂಡೋದು ಕಷ್ಟ. ಆಗ ತಕ್ಷಣ ಮಧ್ವಿಜ ಪಾರಾಯಣ ಮಾಡೋ ಒಂದು ಅಭ್ಯಾಸ ಇದ್ದಿದ್ದೀನಿ, ಈ ಭಾಗ ನೆನಪಾಯ್ತು ನನಗೆ. ಮೋಕ್ಷಕ್ಕೆ ಹೋದ ಮೇಲೂ ಅಭ್ಯಾಸ ಬಿಡೋದಿಲ್ಲ, ಮಾಡ್ತಾನೆ ಇರ್ತಾನೆ ಅಂತ. ಇದನ್ನೇ ತೊಗೊಂಡು ನಾನೇನು ಮಾಡಿದೆ, ಒಬ್ಬ ಸಂಸಾರದಲ್ಲಿ ಎಲ್ಲ ಶಾಸ್ತ್ರ ಹೇಳಿದಂತೆ ಸಾಧನವನ್ನು ಮಾಡಿ ಮೋಕ್ಷಕ್ಕೆ ಹೋದಾಗ, ವೈಕುಂಠ ಲೋಕಕ್ಕೆ ಹೋದಾಗ ಅಲ್ಲಿ ಅಭ್ಯಾಸದಂತೆ ಸಂಧ್ಯಾವಂದನೆ ಮಾಡಲಿಕ್ಕೆ ಹೊರಟ, ಯಾವುದೂ ಸಿಗಲಿಲ್ಲ. ಆದ್ದರಿಂದ ದುಗ್ಧಾಬ್ಧಿ ಮಾಚಾಮತಿ, ಹಾಲಿನ ಸಮುದ್ರದ ಅದನ್ನೇ ತಗೊಂಡು ಆಚಮನ ಮಾಡಿದ ಅಂತ. ಅದಕ್ಕೆ ಸುವರ್ಣ ಪದಕವೇ ಬಂದುಬಿಡುತ್ತೆ. ಆದ್ದರಿಂದ ಅದು ಮಧ್ಯವಿಜಯದ ಈ ಶ್ಲೋಕಕ್ಕೆ ಸಿಕ್ಕಂತಹ ಸುವರ್ಣ ಪದಕ ಅಂತ ಈ ನನಗೆ ಅದು ಬಹಳ ಸಂತೋಷ ಕೊಡ್ತಕ್ಕಂತಹ ಒಂದು ಸಂಗತಿ. ಅಂದರೆ ಈ ಅರ್ಥಾಂತರ ನ್ಯಾಸ ಅನ್ನೋದೇನಿದೆ, ಇದಕ್ಕೆ ಅಂಥ ಒಂದು ಶಕ್ತಿ. ಒಂದು ಜನರಲ್ ವಿಷಯ, ಒಂದು ಸಾಮಾನ್ಯ ವಿಷಯ ಹೇಳಿದಾಗ ಅವೆರಡರ ಮಧ್ಯದಲ್ಲಿ ಮತ್ತು ಕಾಣೋದೇನು ಸಾಮ್ಯವೇ, ಆದರೆ ಆ ಸಾಮ್ಯವೇ ಹೊಸ ರೂಪದಿಂದ ಕಾಣುತ್ತೆ ಎಂದು ಹೇಳ್ತಾರೆ. ಇಡೀ ಅರ್ಥಾಲಂಕಾರಗಳ ಒಂದು ಸಾರ ಅದು ಉಪಮ. ಅದನ್ನೇ ಬೇರೆ 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 ರೂಪದಿಂದ ಹೇಳ್ತಕ್ಕಂಥ ಬೇರೆ ಬೇರೆ ಭಂಗಿಗಳಿವು ಅಂತ. ಇನ್ನೊಂದು ಸ್ವಾರಸ್ಯಕರವಾದಂಥ ಅಲಂಕಾರ ಉತ್ಪ್ರೇಕ್ಷ. ನಮ್ಮಲ್ಲಿ ಉಪಮಾ ಕಾಳಿದಾಸಸ್ಯ ಭಾರವೇರ್ ಅರ್ಥಗೌರವಂ ಅಂತಿದೆ. ನಮ್ಮ ಗುರುಗಳು ಪೇಜಾರ ಸ್ವಾಮಿಗಳು ಹೇಳ್ತಾರೆ, ಬಹಳ ಒಂದು ಮಾತು ಹೇಳಿದ್ರು, ಉತ್ಪ್ರೇಕ್ಷ ವಾದಿರಾಜಸ್ಯ ಅಂತ. ವಾದಿರಾಜ ಸ್ವಾಮಿಗಳವ್ರದ್ದು ಉತ್ಪ್ರೇಕ್ಷ ಬಹಳ ನಮಗೆ ಇಡೀ ರುಕ್ಮಿಣೀಶಿಜಯದ ಉದ್ದಕ್ಕೂ ಹೇತೋತ್ಪ್ರೇಕ್ಷ, ಫಲೋತ್ಪ್ರೇಕ್ಷ, ಸ್ವರೂಪೋತ್ಪ್ರೇಕ್ಷ ಮಾಡ್ತಾನೆ ಇರ್ತಾರೆ ಅವರು. ನಾರಾಯಣ ಪಂಡಿತಾಚಾರ್ಯರು ಕೂಡ ಅದನ್ನು ಮಾಡಿದ್ದಾರೆ ಅನೇಕ ಕಡೆ. ಒಂದೆರಡು ಉದಾಹರಣೆಗಳನ್ನು ಕೊಡೋದಾದರೆ, ವೇದವ್ಯಾಸರನ್ನು ವರ್ಣನೆ ಮಾಡಬೇಕಾದ್ರೆ ಅವರಲ್ಲಿ 32 ಉತ್ತಮ ದೇಹ ಲಕ್ಷಣಗಳಿವೆ ಅಂತ ವರ್ಣನೆ ಮಾಡಿದ್ದಾರೆ. ಅದರಲ್ಲಿ ಒಂದು ಈ ಹಣೆಯ ಮೇಲೆ, ಕುತ್ತಿಗೆಯ ಮೇಲೆ ಮತ್ತು ಹೊಟ್ಟೆಯ ಮೇಲೆ ಹೀಗೆ 3 ಸಾಲು ಬರಬೇಕಂತೆ. ಹಣೆ ಹೀಗೆ ಮೇಲೆ ಮಾಡಿದರೆ
ಗೆರೆ ಬೀಳಬೇಕು. ಎಷ್ಟೊಂದು ಸಲ ಗೆರೆಯೇ ಬೀಳಲ್ಲ, ಬಿದ್ದರೆ ಎರಡು ಬೀಳುತ್ತೆ, ಒಂದು ಬೀಳುತ್ತೆ, ಮೂರುವರೆ ಬೀಳುತ್ತೆ, ನಾಲ್ಕು ಏನೇನೋ ಅರ್ಧ ಅರ್ಧ ಬೀಳುತ್ತೆ. ಮೂರು ಬೀಳೋದು ಮನುಷ್ಯರಲ್ಲಿ ಇಲ್ಲವೇ ಇಲ್ಲ, ಒಂದು ಲಕ್ಷಣವೂ ಸರಿಯಾಗಿರಲ್ಲ ಅಂತ ಹೇಳ್ತಾರೆ ಮನುಷ್ಯರಲ್ಲಿ. ಅವರ ಕಂಠದಲ್ಲಿ, ಕಂಠವನ್ನು ವರ್ಣನೆ ಮಾಡಬೇಕಂತ ಹೇಳ್ತಾರೆ, ಮೂರು ಗೆರೆ ಬೀಳ್ತಾ ಇತ್ತು ಅಂತ. ಅದನ್ನು ಹೇಳ್ತಾರೆ, ಸತತಂ ಗಲತಾ ಸ್ವತಃಶ್ರುತಿ ತ್ರಿತಯೇನೇವ ನಿಕಾಮಂ ಅಂಕಿತ. ಅದು ಮೂರು ಗೆರೆ ಯಾಕಿದೆ ಗೊತ್ತಾ ಕುತ್ತಿಗೆಯ ಮೇಲೆ? ಅವರ ಮುಖದಿಂದ ಯಾವಾಗಲೂ ಮೂರು ವೇದ ಹೊರಗೆ ಬರ್ತಾನೇ ಇರುತ್ತಲ್ಲ, ಅದಕ್ಕೆ ಸೂಚನೆಯಾಗಿಯೋ ಏನೋ ಆ ಮೂರು ಗೆರೆ ಇದೆ ಅಂತ. ಈ ಉತ್ಪ್ರೇಕ್ಷದಲ್ಲಿ ಏನಂತಂದರೆ, ವಸ್ತುಸ್ಥಿತಿ ಏನೋ ಇರುತ್ತೆ, ಅದು ಯಾವುದಕ್ಕೋಸ್ಕರನೋ ಇರುತ್ತೆ, ಅದನ್ನು ಹೇಳುವಾಗ ಇದಕ್ಕೋಸ್ಕರನೋ ಏನೋ ಅಂತ ಹೇಳುವಂಥದ್ದು. ವಾದರಾಜ ಸ್ವಾಮಿಗಳವ್ರದ್ದು ಒಂದು ಉದಾಹರಣೆ ಕೊಡೋದಾದರೆ, ಕೃಷ್ಣ ಭಗವಂತ ಕೃಷ್ಣನಾಗಿ ಅವತಾರ ಮಾಡೋಕ್ಕಿಂತ ಮುಂಚೆ ಶೇಷದೇವರು ಬಲರಾಮನಾಗಿ ಅವತಾರ ಮಾಡಿದರು ಅಂತ ಬರುತ್ತೆ. ಅದಕ್ಕೆ ಅವರು ಹೇಳೋದು, ರಾಜರು ಹೋಗೋಕ್ಕಿಂತ ಮುಂಚೆ ಅವರ ಹಾಸಿಗೆ ಮುಂತಾದ ಪರಿಕರಗಳು ಹೋಗ್ತಾವಲ್ಲ, ಹಾಗೆ ಭಗವಂತನ ಹಾಸಿಗೆ ಶೇಷದೇವರು, ಆ ಭಗವಂತ ಬರೋಕ್ಕಿಂತ ಮುಂಚೆ ಅವರು ಬಂದರೋ ಏನೋ, ಈ ಥರದ್ದು ಇದು ಉತ್ಪ್ರೇಕ್ಷ. ಅದು ಸಂಭಾವನಾ ಸ್ಯಾದ ಉತ್ಪ್ರೇಕ್ಷ ವಸ್ತು ಹೇತು ಫಲಾತ್ಮನ ಅಂತ ಹೇಳ್ತಾರೆ. ಹಾಗೆ ಯಾವುದೋ ಇರೋದನ್ನು ಹೀಗೋ ಏನೋ ಅಂತ ಹೇಳ್ತಕ್ಕಂಥದ್ದು ಅದು ಉತ್ಪ್ರೇಕ್ಷ. ಹಾಗೆ ಅವರ ಕಿವಿಯಲ್ಲಿ ತುಳಸಿ ಇದೆ ಅಂತ, ಅವರೇನು ತುಳಸಿ ಇಟ್ಕೋಬೇಕಾಗಿಲ್ಲ, ಆದರೆ ಮುನಿಗಳ ಲಕ್ಷಣ, ಯಾಕಂದ್ರೆ ಅವರು ಸನ್ಯಾಸ ರೂಪದಲ್ಲಿ ಇರುವವರು, ಸನ್ಯಾಸಿಗಳು ಮತ್ತು ಬ್ರಾಹ್ಮಣರು ಎಲ್ಲ ಕಿವಿಯಲ್ಲಿ ತುಳಸಿಯನ್ನು ಧಾರಣ ಮಾಡಬೇಕು ಅನ್ನೋ ಶಿಕ್ಷಣ ನೀಡೋದಕ್ಕೋಸ್ಕರ ಅವರು ತುಳಸಿಯನ್ನು ಧಾರಣ ಮಾಡಿದ್ದಾರೆ. ಅಲ್ಲಿ ಹೇಳ್ತಾರೆ, ಉಪಕರಣ ಮಮುಷ್ಯ ಭಾಸಿತ ತುಳಸಿ ಮಂತ್ರಯತೀವ ಲಾಲಿತ. ಈ ಕಿವಿ ಹತ್ರ ಹೋಗಿ ಮಾತಾಡೋದಿದೆಯಲ್ಲ, ಇದೇನಾದರೂ ಗುಟ್ಟು ಹೇಳೋದಿದ್ರೆ ಮಾತಾಡೋ ಕ್ರಮ. ತುಳಸಿ ವೇದವ್ಯಾಸರಿಗೆ ಒಂದು ಗುಟ್ಟು ಹೇಳ್ತಾ ಇದೆ ಅಂತೆ, ಈ ಜಾಗ ನೀವು ನನಗೆ ಮಾತ್ರ ಕೊಡ್ರಿ, ಬೇರೆ ಹೂಗಳಿಗೆ ಕೊಡಬೇಡ್ರಿ, ತುಂಬ ಸುಗಂಧಭರಿತವಾದಂತಹ ಆಕರ್ಷಕ ಬಣ್ಣ ಇರುವಂತಹ ಬೇರೆ ಬೇರೆ ಆಕಾರದ ಬೇರೆ ಬೇರೆ ಎಲೆಯ ಬೇಕಾದಷ್ಟು ಥರ ಹೂಗಳಿರಬಹುದು, ಆದರೆ ಈ ಸ್ಥಾನ ಮಾತ್ರ ದಯವಿಟ್ಟು ನನಗೆ ಮಾತ್ರ ಕೊಡ್ರಿ, ಬೇರೆಯವ್ರಿಗೆ ಕೊಡಬೇಡ್ರಿ ಅಂತ ಹೇಳ್ತಾ ಇದೆಯೋ ಏನೋ ಅನ್ನುವಂತೆ ತುಳಸಿಯೂ ಅವರ ಕಿವಿಯ ಮೇಲೆ ಇದೆ ಅಂತ. ಇದು ಒಂದು ಧರ್ಮಶಾಸ್ತ್ರದ ಹಿನ್ನೆಲೆಯಲ್ಲಿ ಬಂದಿರೋದು. ಕಿವಿ ಕಿವಿ ಮೇಲೆ ತುಳಸಿ ಬಿಟ್ಟು ಬೇರೆ ಯಾವುದನ್ನು ಧಾರಣ ಮಾಡಬಾರದು ಅಂತ ಧರ್ಮಶಾಸ್ತ್ರ ಇದೆ. ಅದರ ಹಿನ್ನೆಲೆಯಲ್ಲಿ ನಾರಾಯಣ ಪಂಡಿತಾಚಾರ್ಯರು ಅದನ್ನು ಉತ್ಪ್ರೇಕ್ಷ ಮಾಡಿ ಹೇಳ್ತಾ ಇದ್ದಾರೆ. ಹೀಗೆ ಅವರ ಗ್ರಂಥದ ಉದ್ದಕ್ಕೂ ಕವಿಗಳ ಮಾತು ಎಲ್ಲೋ, ಈಗ 1006 ಶ್ಲೋಕಗಳು, ಅಲ್ಲಿ ಪ್ರತಿ ಶ್ಲೋಕದಲ್ಲೂ ಶಬ್ದಾಲಂಕಾರ ಇದ್ದೇ ಇರುತ್ತದೆ, ಜೊತೆಗೆ ಮತ್ತೆ ಮತ್ತೆ ಅಲ್ಲಲ್ಲಲ್ಲಿ ಈ ಅರ್ಥಾಲಂಕಾರಗಳು ಬರ್ತವೆ. ಈ ಅರ್ಥಾಲಂಕಾರಗಳಲ್ಲೆಲ್ಲ ತುಂಬ ಮೂರ್ಧನ್ಯವಾದಂತಹ, ಬಹಳ ಶ್ರೇಷ್ಠವಾದಂಥ ಮತ್ತೊಂದು ಅಲಂಕಾರ ಅಂತಂದರೆ ಸ್ವಭಾವೋಕ್ತಿ ಅಂತ ಕೇಳಿದರೆ ಆಶ್ಚರ್ಯ ಆಗುತ್ತೆ. ಉಪಮಾ ಅದಕ್ಕೊಂದು ಸ್ವಾರಸ್ಯ ಇದೆ. ಸ್ವಭಾವೋಕ್ತಿ ಅಂದರೆ ಇದ್ದದ್ದನ್ನು ಇದ್ದ ಹಾಗೆ ಹೇಳಿದರೆ, ನಡೆದದ್ದನ್ನು ನಡೆದ ಹಾಗೆ ಚಿತ್ರಿಸಿದರೆ ಅದಕ್ಕೊಂದು ಸೌಂದರ್ಯ ಇದೆ ಅಂತ. ತುಂಬ ಸೌಂದರ್ಯ ಇರತಕ್ಕಂಥವರಿಗೆ ಅಲಂಕಾರದಿಂದ ಒಂದು ಥರದ ಸೊಬಗು, ಯಾವ ಅಲಂಕಾರ ಮಾಡಿಕೊಳ್ಳಿಲ್ಲ ಅಂದರೆ ಅದರಲ್ಲೊಂದು ಸೊಬಗಿರುತ್ತೆ. ಹಾಗೆ ವಿಶೇಷವಾಗಿ ಇತಿಹಾಸವನ್ನು ದಾಖಲು ಮಾಡಬೇಕಾದರೆ ಎಷ್ಟೋ ಸಂದರ್ಭಗಳಲ್ಲಿ ಶ್ರೀಮದಾಚಾರ್ಯರ ಚರಿತ್ರೆಯನ್ನು ಹೇಳುವಾಗ ಇವರು ಅಲಂಕಾರಗಳನ್ನು ಜಾಸ್ತಿ ಬಳಸಿಲ್ಲ. ಅದು 15-20 ಶ್ಲೋಕಗಳಲ್ಲಿ ಒಂದು ಘಟನೆಯನ್ನು ಹೇಳಿದರೆ ಒಂದು 2-3 ಕಡೆ ಮಾತ್ರ ಯಾವುದೋ ಒಂದು ಅಲಂಕಾರವನ್ನು ಬಳಸಿರಬಹುದು. ಆದರೆ ಇಡೀ ಘಟನೆಯನ್ನು ನೋಡಿದಾಗ ನಮ್ಮ ಹೃದಯದಲ್ಲಿ ಒಂದು ಹೊಸ ಆನಂದ ಮೂಡುತ್ತೆ. ಏಕೆ ಕೊನೆಗೆ ಕಾವ್ಯದ ಉದ್ದೇಶವೇ ರಸಾಸ್ವಾದನ, ರಸಾಸ್ವಾದನಕ್ಕೆ ಅದು ಅವಕಾಶ ಮಾಡಿಕೊಡುತ್ತೆ. ಆವಾಗೊಂದು ಘಟನೆ ಬಂತಲ್ಲ, ಅದರಲ್ಲಿ ತಂದೆ ತಾಯಿಗಳು ವಾಸುದೇವನನ್ನು ಕರ್ಕೊಂಡು ಹೋಗಿದ್ದರು, ಅಲ್ಲೆಲ್ಲ ಜನ ಸೇರಿದ್ದರು, ಅದನ್ನವರು ಸ್ವಜನತಾಪಗಮಾಗಮ ಸಂಗಮ ಪ್ರತಿಸಭಾಜಿತ ಪೂರ್ವಕ ಸಂಭ್ರಮೆ, ಅಲ್ಲಿ ಏನು ನಡೀತಾ ಇತ್ತು ಅಂತಂದರೆ ಇಡೀ ಆ ಸಂದರ್ಭವನ್ನು ನಮ್ಮ ಕಣ್ಣಿಗೆ ಕಟ್ಟೋ ಥರ ಚಿತ್ರಿಸ್ತಾರೆ. ತುಂಬ ಜನ ಸೇರಿದ್ದರು, ಇವತ್ತಿನ ಕಾಲದ ಥರ ಅವತ್ತು ಮೊಬೈಲ್ ಇಲ್ಲ, ಫೋನ್ ಇಲ್ಲ, ಬೇರೆ ಯಾವ ಸಂಪರ್ಕ ಸಾಧನಗಳು ಇಲ್ಲ,
ನಡ್ಕೊಂಡು ಹೋಗೋದು ತುಂಬಾ ಕಷ್ಟ ಅಂತಹದ್ದು ಯಾವುದೋ ಒಂದು ಬಂಧುಗಳ ಕಾರ್ಯಕ್ರಮಕ್ಕೋಸ್ಕರ ತುಂಬಾ ಜನ ಸೇರಿದಾಗ ಎಷ್ಟು ಕೌತುಕ ಅವರು ಬರ್ತಾ ಇದ್ದಾರೆ ಮಾತಾಡ್ತಾ ಇದ್ದಾರೆ ಆ ಇಡೀ ಆ ಸಂದರ್ಭವನ್ನು ಚಿತ್ರಿಸೋದಿದೆಯಲ್ಲ ನಮ್ಮನ್ನು ಆ ವಾತಾವರಣಕ್ಕೆ ಕರ್ಕೊಂಡು ಹೋಗೋದಿದೆಯಲ್ಲ ಅದರಲ್ಲೇ ಒಂದು ಸೌಂದರ್ಯ ಇದೆ ಅಲ್ಲಿ ಯಾವ ಬೇರೆ ಅಲಂಕಾರ ಇಲ್ಲ ಇದನ್ನು ಅಲಂಕಾರ ಶಾಸ್ತ್ರದಲ್ಲಿ ಸ್ವಭಾವೋಕ್ತಿ ಅಂತ ಹೇಳ್ತಾರೆ ಸ್ವಭಾವ ಕಾಳಿದಾಸನದು ಒಂದು ಬಹಳ ಪ್ರಸಿದ್ಧವಾದಂಥ ಒಂದು ಸ್ವಭಾವೋಕ್ತಿ ಉದಾಹರಣೆ ಕೊಡ್ತಾರೆ ಅಭಿಜ್ಞಾನ ಶಾಕುಂತಲದಲ್ಲಿ ದುಷ್ಯಂತ ಮಹಾರಾಜ ಬೇಟೆಗೋಸ್ಕರ ಹೋದಾಗ ಒಂದು ಜಿಂಕೆಯನ್ನು ನೋಡಿದ ಕಾಳಿದಾಸ ಜಿಂಕೆಯನ್ನು ಅಲ್ಲಿ ಯಾವ ಅಲಂಕಾರನ ಬಳಸಿ ಹೇಳ್ತಾನೆ ಯಾವುದೋ ಒಂದು ಹೊಸ ಶಬ್ದ ರಥದ್ದು ಕೇಳಿಸಿದ ಕೂಡಲೇ ಹೆದರು ಮೊದಲೇ ಜಿಂಕೆ ಹೆದರಿಕೆಯ ಸ್ವಭಾವದ್ದು ಓಡಿದಂತೆ ಹೇಗೆ ಓಡಿತು ಅಂತಂದರೆ ಅದು ನೆಲದ ಮೇಲೆ ತುಂಬ ಕಡಿಮೆ ಹೊತ್ತಿರ್ತಿತ್ತು ಆಕಾಶದಲ್ಲೇ ಬಹಳ ಹೊತ್ತಿರ್ತಿತ್ತು ನಾವು ಇವತ್ತು ಡಿಸ್ಕವರಿ ಚಾನಲ್ ಎಲ್ಲ ಇರೋದರಿಂದ ಅದರ ದೃಷ್ಟಾಂತವನ್ನು ನೋಡಬಹುದು ಅವನವತ್ತು ವರ್ಣಿಸಿದ್ದನ್ನು ಆ ಜಿಂಕೆಗಳು ನೆಲದ ಮೇಲೆ ಹೀಗಿಡ್ತಿದ್ದ ಹಾಗೆ ತುಂಬ ಹೊತ್ತು ಆಕಾಶದಲ್ಲಿದ್ದು ಮತ್ತೆ ಹೀಗೆ ಮುಟ್ಟದವೆ ಮತ್ತೆ ಹೋಗ್ತಿರ್ತವೆ ಅದರ ಹಿಂದಿನ ಭಾಗ ಹೆದರಿಕೆಗೆ ಮುಂದಿನ ಭಾಗದೊಳಗೆ ಸೇರ್ಕೊಂಡ್ಬಿಟ್ಟಿದೆ ಇಷ್ಟಾಗಲದ ಜಿಂಕೆ ಇಷ್ಟಾಗೋಗಿದೆ ಅದು ಒಂದು ಕ್ಷಣ ಮುಂದೆ ನೋಡುತ್ತೆ ಆವಾಗವಾಗ ಹಿಂದೆ ನೋಡುತ್ತೆ ಓಡ್ತಾ ಇದೆ ಅಂತ ಅದನ್ನು ಸಂಸ್ಕೃತದ ಶಬ್ದಗಳಲ್ಲೆಲ್ಲ ವರ್ಣಿಸ್ತಾನಲ್ಲ ಬಹಳ ಸುಂದರವಾದಂತಹ ಒಂದು ಜಿಂಕೆ ಹೇಗಿರುತ್ತೆ ಅಂತ ವರ್ಣಿಸೋದು ಹೋಗಿ ಅಷ್ಟೆ ಅದಕ್ಕೆ ಒಂದು ಸೌಂದರ್ಯ ಇದೆ ಆ ಥರ ಮಧ್ಯವಿಜಯದಲ್ಲಿ ಉದ್ದಕ್ಕೂ ಈ ಸ್ವಭಾವೋಕ್ತಿ ಅಲಂಕಾರ ಅನ್ನೋದು ಸೇರಿಬಿಡುತ್ತೆ ಹೀಗಾಗಿ ಆ ಸಂಭ್ರಮವನ್ನು ಚಿತ್ತಿಸುವುದು ಅಲ್ಲಿಂದ ಮಗು ಹೊರಡ್ತು ದಾರಿಯಲ್ಲಿ ಜನ ಕೇಳ್ತಿದ್ರಂತೆ ಏನು ಕೂಸು ಒಬ್ಬನೇ ಹೋಗ್ತಾ ಇದ್ದೀಯ ಅಪ್ಪ ಅಮ್ಮ ಯಾರೂ ಇಲ್ಲ ಹೀಗೆಲ್ಲ ಹೋಗಬಾರ್ದು ಹೀಗೆಲ್ಲ ಮನೆಯಿಂದ ಹೊರಗಬಾರ್ದು ಹೋಗು ಅಪ್ಪ ಅಮ್ಮನ ಹತ್ರ ಹೋಗು ಅಂತಂತಿದ್ರು ಆ ವಾಸುದೇವ ಅವರಿಗೆಲ್ಲ ಜೋರಾಗಿ ಒಂದು ನಕ್ಕು ಬಿಟ್ಟು ಯಾವತ್ತೂ ಹೇಳ್ತಿರಲಿಲ್ಲ ಹೋಗ್ತೀನಿ ಹೋಗಲ್ಲ ಏನಿಲ್ಲ ಸುಮ್ಮನೆ ಅವ್ರನ್ನ ನೋಡಿ ನಕ್ಕು ಬಿಟ್ಟು ಮುಂದೆ ಹೋಗಿಬಿಡ್ತಿದ್ದಂತೆ ಅವರಿಗೆ ನಾವು ಹೇಳಿದ್ದನ್ನು ಈ ಹುಡುಗ ಮಾಡಿದ್ನೋ ಇಲ್ಲೋ ಯಾವುದು ಗೊತ್ತಾಗದೆ ಸುಮ್ಮನೆ ಸರಿ ನಕ್ಕು ಬಿಟ್ಟನಲ್ಲ ಇವರು ನಕ್ಕು ಬಿಟ್ಟು ಹೋಗಿಬಿಡ್ತಿದ್ರಂತೆ ಹೀಗಾಗಿ ಅವನು ಮುಂದೆ 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 ಹೋಗಿಬಿಟ್ಟ ಅಂತ ಆ ಇಡೀ ಆ ಸಂದರ್ಭದಲ್ಲಿ ಎಲ್ಲಿಯೂ ಕೂಡ ನಡೆದದ್ದನ್ನು ಹಾಗೆ ಚಿತ್ರಿಸಿರೋದು ತುಂಬ ಆಕರ್ಷಕವಾಗಿ ಬರುತ್ತೆ ಹೀಗೆ ಕೃಷ್ಣ ಪ್ರತಿಷ್ಠೆಯ ಸಂದರ್ಭದಲ್ಲಿ ಮಂದಹಾಸ ಮೃದು ಸುಂದರಾನನಂ ನಂದನಂದನ ಮತೀಂದ್ರಿಯಾಕೃತಿ ಸುಂದರಂ ಸ ಇಹ ಸನ್ಯಧಾಪಯತ್ ವಂದ್ಯಂ ಆಕೃತಿ ಶುಚಿ ಪ್ರತಿಷ್ಠೆಯ ಆಚಾರ್ಯರು ಆ ಕೃಷ್ಣ ಪ್ರತಿಮೆಯನ್ನು ತಂದರು ಅದನ್ನು ಮೊದಲು ತರಬೇಕಾದರೆ ಶಿಷ್ಯರೆಲ್ಲ ತಂದಿದ್ದರು ಮಧ್ವ ಸರೋವರಕ್ಕೆ ಬಂದು ಅದನ್ನೆಲ್ಲ ಸ್ವಚ್ಛಗೊಳಿಸಿದರು ಆಚಾರ್ಯರು ಅದನ್ನು ವಿಶೇಷವಾಗಿ ಮುಟ್ಟಿದಾಗ ಅದರಲ್ಲೊಂದು ಸನ್ನಿಧಾನ ಬಂತು 30 ಜನರಿಗೂ ಕೂಡ ಅದನ್ನು ಎತ್ತಲಿಕ್ಕಾಗಲಿಲ್ಲ ಆವಾಗ ಆಚಾರ್ಯರು ತಗೊಂಡು ಹೋಗಿ ಅದನ್ನಲ್ಲಿ ಇಟ್ಟರು ಬಹಳ ಸುಂದರವಾದಂತಹ ಪ್ರತಿಮೆ ಮಂದಹಾಸ ಮೃದು ಸುಂದರಾನ ಮುಖದಲ್ಲಿ ಒಂದು ಸುಂದರವಾದಂತಹ ಮಂದಹಾಸ ಇದೆ ಅದು ಹೇಗೆ ಶಾಸ್ತ್ರ ಹೇಳುತ್ತೋ ಅದರಂತೆ ಅದರ ಪ್ರತಿಷ್ಠೆಯನ್ನು ಆಚಾರ್ಯರು ನೆರವೇರಿಸಿದರು ಕೃಷ್ಣ ಪ್ರತಿಮೆ ಪ್ರತಿಷ್ಠಾಪನೆಯ ಒಂದು ಘಟನೆಯನ್ನು 3-4 ಶ್ಲೋಕಗಳಲ್ಲಿ ಹೇಳ್ತಾರೆ ಇಲ್ಲಿ ಯಾವ ಅಲಂಕಾರಗಳು ಇಲ್ಲ ಆದರೆ ಅದನ್ನು ನೋಡೋರಿಗೆ ಕೇಳೋರಿಗೆ ಏನಲ್ಲಿ ಕೊರತೆ ಅನಿಸೋದಿಲ್ಲ ಅಯ್ಯೋ ಹೌದು ಈ ವಿಷಯ ಬೇಕಾಗಿತ್ತು ಅಂತ ಅನಿಸುತ್ತೆ ಅದನ್ನು ಹಾಗೆ ಅದನ್ನು ಕೇಳ್ತಾನೆ ಅದರಲ್ಲೇ ಒಂದು ಆನಂದವನ್ನು ಅನುಭವಿಸ್ತಾರೆ ಹೀಗೆ ಈ ಅಲಂಕಾರ ಶಾಸ್ತ್ರದ ದೃಷ್ಟಿಯಲ್ಲಿ ನೋಡುವಾಗ ಅಲಂಕಾರಗಳ ದೃಷ್ಟಿಯಿಂದ ಇದನ್ನು ನಾವು ಕೆಲವು ನೋಡಿದ್ದೀವಿ ಇನ್ನೊಂದು ಕೆಲವು ಅಂಶಗಳನ್ನು ಮುಖ್ಯವಾಗಿ ನೋಡಬೇಕಾಗಿರೋದು ಈ ಅಲಂಕಾರ ಶಾಸ್ತ್ರದಲ್ಲಿ ಹೇಳ್ತಾರೆ ಸರಸ್ವತ್ಯಾಸ್ತತ್ವಂ ಕವಿ ಸಹೃದಯಾಖ್ಯಂ ವಿಜಯತೆ ಅಂತ ಧ್ವನ್ಯಾಲೋಕ ವ್ಯಾಖ್ಯಾನಕಾರ ಅಭಿನವ ಗುಪ್ತ ಪ್ರಾರಂಭದಲ್ಲಿ ಒಂದು ಹೇಳ್ತಾನೆ ಒಂದು ಕಾವ್ಯವನ್ನು ಕವಿ ತನ್ನ ಹೃದಯದಲ್ಲಿ ಮೂಡಿದಂತಹ ಭಾವನೆಗಳು ಅರ್ಥಗಳು ಅದಕ್ಕೆ ಸರಿಹೊಂದುವಂತಹ ಶಬ್ದಗಳನ್ನು ಹುಡುಕಿ ಅವನದನ್ನು ರಚನೆ ಮಾಡೋದೇನೋ ಮಾಡಿಬಿಡ್ತಾನೆ ರಚನೆ ಮಾಡೋ ತನಕ ಕವಿಯ ಕೆಲಸ ಆಮೇಲೆ ಅದನ್ನು ಓದುವವರು ಅರಿತುಕೊಳ್ಳುವವರು ಆಸ್ವಾದಿಸುವವರು ಸಹೃದಯರು ಸಹೃದಯರು ಇಲ್ಲದೆ ಹೋದರೆ ಆ ಕಾವ್ಯಕ್ಕೆ ಬೆಲೆಯೇ ಇಲ್ಲ ಯಾರು ಓದಬೇಕು ಅದನ್ನು ಯಾರು ತಿಳ್ಕೊಳ್ಬೇಕು ಅಂದ ಕವಿಯಷ್ಟೇ ಸಮಾನವಾದಂತಹ ಒಂದು ಸ್ಥಾನ ಸಹೃದಯನಿಗಿದೆ ಅಂತ ಅಂದ ಸರಸ್ವತ್ಯಾಸ್ತತ್ವಂ ಕವಿ ಸಹೃದಯಾಖ್ಯಂ ವಿಜಯತೆ ಸರಸ್ವತೀ ದೇವಿಯ ಎರಡು ಕೈಗಳಲ್ಲಿ ಒಂದು ಕಡೆ ಕವಿ ಇನ್ನೊಂದು ಕಡೆ ಸಹೃದಯ ಇದ್ದಾನೆ ಎರಡು ಮುಖಗಳು ಅಂತ ಅನುವರ್ಣನೆ ಮಾಡ್ತಾನೆ ಅಂದರೆ ಇವತ್ತು ಮಧ್ವವಿಜಯ ಕೆಲವರಿಗೆ ತುಂಬ ಸಂತೋಷವನ್ನು ಕೊಡ್ತಾ ಇರಬಹುದು ಸಮಾನ ಕಾಲದಲ್ಲಿ
ಅನೇಕ ಜನರಿಗೆ ಇದೆಂಥದ್ದು ಏನು ಸ್ವಾರಸ್ಯ ಇಲ್ಲ ಅಂತಲೂ ಅನಿಸಿರಬಹುದು. ಅನಿಸಿದ್ದು ಅದನ್ನು ಇಲ್ಲ ಅಂತ ಅಲ್ಲುಗಳಿಲಿಕ್ಕೆ ಸಾಧ್ಯ ಇಲ್ಲ, ನಮಗೇನಷ್ಟು ಹಿಡಿಸಲಿಲ್ಲ ಅಂತ ಹೇಳಬಹುದು. ಇವತ್ತು ಈ ಕಾವ್ಯದ ಉದಾಹರಣೆಯಾಗಿ ಧಾರಾವಾಹಿ ಸಿನಿಮಾ ಇವುಗಳೆಲ್ಲ ಕಾವ್ಯದ್ದೇ ಒಂದು ಮುಖ. ಅವುಗಳನ್ನು ನೋಡಿದಾಗ ನಾವು ನೋಡ್ತೇವೆ ಎ ಸೆಂಟ್ರಲ್ಲಿ ಓಡುವಂಥ ಪಿಕ್ಚರ್ಗಳು, ಬಿ ಸೆಂಟ್ರಲ್ಲಿ ಓಡುವಂಥದ್ದು, ಸಿ ಸೆಂಟ್ರಲ್ಲಿ ಓಡುವಂಥದ್ದು ಅಂತ. ಕೆಲವು ಕೆಲವು ಸಿನಿಮಾಗಳು ಕೆಲವರಿಗೆ ಹಿಡಿಸುತ್ತೆ, ಕೆಲವರಿಗೆ ಅದು ಹಿಡಿಸುತ್ತೆ. ಯಾಕೆ ಅಂತಂದರೆ ಆ ಯಾರು ನಿರ್ದೇಶಕ ಇದ್ದಾನೆ, ಅವನದೇನು ಕಥೆ, ಅವನದೇನು ಪ್ರೆಸೆಂಟೇಷನ್ ಇದೆ, ಅವನೇನು ಹೇಳ್ತಾ ಇದ್ದಾನೆ, ಆ ವಿಷಯ ಯಾರಿಗೆ ಹಿಡಿಸುತ್ತೋ ಅವರು ಅದನ್ನು ಹೆಚ್ಚು ಮೆಚ್ಚುತ್ತಾರೆ. ಮತ್ತು ಯಾವುದೇ ಕಾವ್ಯವಾಗಲಿ ಅದು ಯಾರಿಗೆ ಹೆಚ್ಚು ಹಿಡಿಸುತ್ತೆ ಅಂತಂದು ಬಂದಾಗ, ಆ ಪ್ರಶ್ನೆ ಬಂದಾಗ, ಆ ಕವಿಗೆ ಸಮಾನ ಹೃದಯ ಎಲ್ಲಿ ಸ್ಪಂದಿಸ್ತದೆ ಅಲ್ಲಿ ಆ ಕಾವ್ಯ ವಿಶೇಷ ಆಸ್ವಾದನೆಗೆ ಕಾರಣವಾಗುತ್ತೆ. ಇದೊಂದು ಸಾರ್ವತ್ರಿಕವಾದಂತಹ ಸತ್ಯ. ಈ ಹಿನ್ನೆಲೆಯಲ್ಲಿ ನಾರಾಯಣ ಪಂಡಿತಾಚಾರ್ಯರ ಹೃದಯ ಎಂಥದ್ದು, ಅವರ ಮನಸ್ಥಿತಿ, ಅವರ ಮನೋಭಾವ, ಅದು ಕಾವ್ಯದ ಉದ್ದಕ್ಕೂ ಹೇಗೆ ಅಲ್ಲಲ್ಲಿ ಚಿತ್ರಿತವಾಗಿದೆ. ಕವಿಯ ಮನೋಭಾವವನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಕವಿ ಈ ಕಾವ್ಯವನ್ನಲ್ಲದೆ ಮತ್ಯಾವ ಕೃತಿಗಳನ್ನು ರಚನೆ ಮಾಡಿದ್ದಾರೆ, ಅವರ ಹಿನ್ನೆಲೆ ಏನು ಅನ್ನೋದನ್ನು ಗಮನಿಸೋದು ಬಹಳ ಮುಖ್ಯ ಆಗುತ್ತೆ. ಆವಾಗ ಮಾತ್ರ ಇದನ್ನು ನಾವು ವಿಮರ್ಶೆ ಮಾಡಲಿಕ್ಕೆ ಅದು ಹೇಳಲಿಕ್ಕೆ ಸಾಧ್ಯ. ಯಾಕೆಂದರೆ ಅನೇಕ ಸಂಗತಿಗಳು ತುಂಬ ಸಾಪೇಕ್ಷ, ರಿಲೇಟಿವ್. ಯಾವುದನ್ನು ತುಂಬ ಸುಂದರ ಅಂತ ಹೇಳೋಗಿಲ್ಲ. ನಾರಾಯಣ ಪಂಡಿತಾಚಾರ್ಯರೇ ಒಂದು ಸಂದರ್ಭದಲ್ಲಿ ಹೇಳ್ತಾರೆ, ಅರ್ಥಾಂತರ ನ್ಯಾಸದ ಒಂದು ಉದಾಹರಣೆಯದು. ಮೊನ್ನೆ ಬಂತಲ್ಲ ಸೂರ್ಯೋದಯ ಚಂದ್ರೋದಯವನ್ನೆಲ್ಲ ವರ್ಣನೆ ಮಾಡಬೇಕು ಅಂತ. ಸೂರ್ಯ ಇದ್ದಷ್ಟು ಕಾಲ ಕಮಲ ಅರಳಿರುತ್ತೆ, ಅವನು ಮುಳುಗಿ ಚಂದ್ರ ಹುಟ್ಟುತ್ತಿದ್ದ ಹಾಗೇನೆ ಅಲ್ಲಿ ತನಕ ಅರಳಿದ್ದಂತಹ ಕಮಲ ಮುದುಡಿ, ಅಲ್ಲಿ ತನಕ ಮುದುಡಿದ್ದಂತಹ ಕುಮುದ ಪುಕ್ಷಗಳು ಅರಳುತ್ತವೆ. ಇದನ್ನು ಹೇಳಿ ಅವರೊಂದು ಹೇಳ, ಕಮಂಪಿ ಸಕಲ ಹೃದ್ಯಂ ಕಲ್ಪಯೇನ್ ನೈವ ದೈವಂ. ಈ ಜಗತ್ತಿನಲ್ಲಿ ದೇವರು ಎಲ್ಲರಿಗೂ ಇಷ್ಟ ಆಗುವಂಥ ಒಂದನ್ನು ಸೃಷ್ಟಿ ಮಾಡಿಲ್ಲ. ಒಬ್ಬರಿಗೊಂದಿಷ್ಟ ಆದರೆ ಇನ್ನೊಬ್ಬರಿಗೆ ಅದು ಇಷ್ಟ ಆಗೋದಿಲ್ಲ. ಒಬ್ಬರಿಗೆ ಅಮೃತವಾಗಿದ್ದು ಇನ್ನೊಬ್ಬರಿಗೆ ವಿಷ, ಇನ್ನೊಬ್ಬರಿಗೆ ಯಾರಿಗೋ ವಿಷ ಆಗಿದ್ದು ಇನ್ನೊಬ್ಬರಿಗೆ ಅಮೃತ ಆಗಿರುತ್ತೆ. ಹಾಗೆ ಈ ಮಧ್ವ ವಿಜಯ ಯಾವ ಮನೋಭಾವದ ಹಿನ್ನೆಲೆಯಲ್ಲಿ ಬಂದಿದೆ ಅನ್ನೋದನ್ನು ಗಮನಿಸಿದಾಗ ಇದನ್ನು ನಿಜವಾಗಿ ಯಾರು ಆಸ್ವಾದಿಸಬಲ್ಲರು, ಯಾರಿಗೆ ಇದು ಆಕರ್ಷಕವಾಗಿ ಕಾಣ್ತಾ ಇಲ್ಲ, ಅದಕ್ಕೆ ಯಾಕೆ ಕಾಣದೇ ಇದೆ ಅದು ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳಿಕ್ಕೆ, ವಿಶ್ಲೇಷಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಏನೆ ಕಾವ್ಯಕ್ಕೂ ಕಾವ್ಯ ಮೀಮಾಂಸಕ್ಕೂ ಇದೇ ವ್ಯತ್ಯಾಸ. ಕಾವ್ಯ ಮೀಮಾಂಸೆ ಜಾಸ್ತಿ ಗೊತ್ತಿಲ್ಲದೆ ಒಬ್ಬ ಕವಿ ತನ್ನ ಹೃದಯದಲ್ಲಿ ಮೂಡಿದಂಥ ಭಾವನೆಗಳನ್ನು ಹೊರಗೆ ಹಾಕಿಬಿಡಬಹುದು. ಕಾವ್ಯ ಮೀಮಾಂಸ ಏನು ಮಾಡುತ್ತೆ, ಅದನ್ನು ತುಲನೆ ಮಾಡೋದನ್ನು, ಅದನ್ನು ವಿಶ್ಲೇಷಣೆ ಮಾಡೋದನ್ನು ಹೇಳಿಕೊಡುತ್ತೆ. ನಾರಾಯಣ ಪಂಡಿತಾಚಾರ್ಯರು ಮೂಲತಃ ಇಲ್ಲಿ ಭಕ್ತಿರಸವನ್ನು ಪ್ರಧಾನವಾಗಿ ಇಟ್ಟುಕೊಂಡು ಈ ಕಾವ್ಯವನ್ನು ರಚನೆ ಮಾಡಿದ್ದಾರೆ. ಅವರು ಪ್ರಾರಂಭದಲ್ಲೇ ಹೇಳ್ತಾರೆ, ನಾನು ಯಾಕೆ ಬರಿತಾ ಇದ್ದೇನೆ ಇದನ್ನು ಹೇಳುವಾಗ, ಮುಕುಂದ ಭಕ್ತಿಯೈ ಗುರುಭಕ್ತಿ ಜಾಯೈ ಸತಾಂ ಪ್ರಸತ್ಯೈ ಚ ನಿರಂತರಾಯೈ ಅಂತ ಹೇಳ್ತಾರೆ. ಒಂದೇ ಕಲ್ಲಿನಲ್ಲಿ ಎರಡು ಹಣ್ಣುಗಳನ್ನು ಹೊಡೆಸೋದು, ಉರುಳಿಸೋದು ಅಂತ ಒಂದು ಗಾದೆ ಇದೆಯಲ್ಲ, ಹಾಗೆ ನಾನು ಈ ಮಧ್ವ ಗುರುಗಳನ್ನು ಹಿಡಿದು ಅವರ ಚರಿತ್ರೆಯನ್ನು ಹಾಡಿ ಹೊಗಳಿ ಮಾಡಿದರೆ ಅದರಿಂದ ಎರಡು ಸಿದ್ಧಿಸುತ್ತೆ. ಗುರುಭಕ್ತಿಯಿಂದ ಹರಿಭಕ್ತಿ ಹುಟ್ಟುತ್ತೆ. ಈ ಗುರುಗಳ ಶಿಷ್ಯರು ಎಷ್ಟು ಜನ ಇದ್ದಾರೆ, ಪದ್ಮನಾಭ ತೀರ್ಥರು, ವಿಷ್ಣು ತೀರ್ಥರು, ನರಹರಿ ತೀರ್ಥರು, ಅವರ ಕಾಲದಲ್ಲಿದ್ದವರು, ನಮಗಾಗಬೇಕಾದ್ರೆ ಇನ್ನೂ ಅವರ ಪರಂಪರೆಯಲ್ಲಿ ಬಂದಂಥ ಎಲ್ಲರೂ ಬರ್ತಾರೆ, ಅವರೆಲ್ಲರ ಅನುಗ್ರಹವೂ ಆಗುತ್ತೆ. ಭಗವಂತ ನೋಡ್ತಾನಂತೆ, ಹೇ ಇವನು ಮಧ್ವಾಚಾರ್ಯರ ಮೇಲೆ ಭಕ್ತಿ ಮಾಡಿದ್ದಾನೆ, ಇವನನ್ನು ಅನುಗ್ರಹಿಸ್ತೇನೆ ಅಂತಾನಂತೆ ಭಗವಂತ. ಮಧ್ವಾಚಾರ್ಯ ಶಿಷ್ಯರೆಲ್ಲ ಅಂತಾರಂತೆ, ಹೇ ಇವನು ನಮ್ಮ ಗುರುಗಳ ಮೇಲೆ ಭಕ್ತಿ ಮಾಡ್ತಾ ಇದ್ದಾನೆ. ಹಾಗಾದರೆ ಒಂದೇ ಕಲ್ಲಲ್ಲಿ ಎರಡು ಹಣ್ಣು ಹೊಡೆದಾಗಾಯ್ತಲ್ಲ, ಅದಕ್ಕೋಸ್ಕರ ನಾನು ಈ ಮಧ್ವ ವಿಜಯವನ್ನು ರಚನೆ ಮಾಡ್ತಾ ಇದ್ದೇನೆ. ಮುಕುಂದ ಭಕ್ತಿ ಗುರುಭಕ್ತಿ ಜಾಯಿ, ಮುಕುಂದ ಭಕ್ತಿ ಗುರುಭಕ್ತಿಯಿಂದ ಹುಟ್ಟುತ್ತೆ, ಸತಾಂ ಪ್ರಸತ್ಯ, ಸಜ್ಜನರು ಸಂತೋಷಗೊಳ್ತಾರೆ, ಅದಕ್ಕೋಸ್ಕರ ಬರೀತಿದ್ದೇನೆ. ಹಾಗಾದರೆ ಅವರ ಮೂಲದಲ್ಲಿ ಇಡೀ ಮಧ್ವ ವಿಜಯ ಸೌಧದ ಪಂಚಾಂಗ ಅದು ಗುರುಭಕ್ತಿ. ಆ ಗುರುಭಕ್ತಿಗೆ ಪೋಷಕವಾಗಿ ಎಲ್ಲ ಅಂಶಗಳು ಮೂಡಿಬರ್ತವೆ. ಯಾರ ಮನಸ್ಸಿನಲ್ಲಿ ಇಂಥ ಗುರುಭಕ್ತಿ ಅನ್ನೋ ಕಾನ್ಸೆಪ್ಟಿಗೆ ಬೆಲೆ ಇಲ್ಲ,
ಅಥವಾ ಅದೊಂದು ಸಣ್ಣ ಅಂಶ ನಮಗೆ ಅದಲ್ಲ, ಶೃಂಗಾರ ಭೋಗ ಜೀವನದ ವೈಚಿತ್ರ್ಯ ಇದನ್ನು ನೋಡೋದೇ ಮುಖ್ಯ ಅಂತಿದೆ. ಅವರಿಗೆ ಸಹಜವಾಗಿ ಈ ಕಾವ್ಯ ಅಷ್ಟು ರುಚಿಸೋದಿಲ್ಲ. ಯಾರಿಗೆ ಅವರಂತೆ ಗುರುಭಕ್ತಿ ಅನ್ನೋದು ತುಂಬ ಮುಖ್ಯವಾಗಿದೆ ಜೀವನದಲ್ಲಿ, ಅವರಿಗೆ ಇದು ತುಂಬ ಅದ್ಭುತವಾದಂಥ ಕೃತಿ ಅನಿಸುತ್ತೆ. ಅವರದನ್ನು ತಲೆ ಮೇಲೆ ಇಟ್ಟುಕೊಂಡು ಕುಣಿದಾಡ್ತಾರೆ. ಯಾಕೆಂದರೆ ನಾರಾಯಣ ಪಂಡಿತಾಚಾರ್ಯರ ಹೃದಯ ಅವರಲ್ಲಿ ಸ್ಪಂದಿಸ್ತಾ ಇದೆ. ಇವತ್ತು ಕಾಳಿದಾಸ ಅವನು ರೊಮ್ಯಾಂಟಿಕ್ ಕವಿ, ಶೃಂಗಾರ ಕವಿ ಮಾತ್ರ ಅಲ್ಲ, ಅವನು ಸಂಸ್ಕೃತಿಯ ಕವಿ. ಅವನ ಮಾತು ಮಾತಿನಲ್ಲಿ ಉದಾತ್ತವಾದಂತಹ ಚಿಂತನೆಗಳು, ಉನ್ನತ ಮಟ್ಟದ ವಿಚಾರಗಳು ಪರಿಪ್ಲುತವಾಗಿ ಬರ್ತಾ ಇರ್ತವೆ. ಹೀಗಾಗಿ ಅವನ ಕೃತಿಗಳು ವಿಚಾರವಂತರಿಗೆ ತುಂಬ ಹಿಡಿಸುತ್ತೆ. ಶೃಂಗಾರ ಅದು ಸಂದರ್ಭ ಬಂದಾಗ ಚೆನ್ನಾಗಿ ಮೂಡಿಬರುತ್ತೆ. ಇನ್ನು ಕೆಲವು ತುಂಬ ಕೀಳು ಮಟ್ಟದ ಅಭಿರುಚಿ ಇರೋರಿಗೆ ಕಾಳಿದಾಸನ ಕೃತಿಯೂ ಹಿಡಿಸೋದಿಲ್ಲ. ಅವ್ರಿಗೆ ಇನ್ಯಾವುದೋ ಅಶ್ಲೀಲವಾದಂಥ ಪದ್ಯಗಳು ಅವು ಹಿಡಿಸ್ತವೆ. ಹೀಗಾಗಿ ಎಲ್ಲರಿಗೆಲ್ಲೂ ಹಿಡಿಸೋದಿಲ್ಲ. ಆದರೆ ನಾರಾಯಣ ಪಂಡಿತಾಚಾರ್ಯರು ಮೂಲಭೂತವಾಗಿ ಗುರುಭಕ್ತಿಯನ್ನು ಇಟ್ಟುಕೊಂಡಿರೋದು ಅದೊಂದು ಗಮನಿಸಬೇಕಾದಂಥ ಸಂಗತಿ. ಅದರ ಜೊತೆಗೆ ಅವರು ಯೋಗದೀಪಿಕಾ ಅನ್ನುವಂಥ ಗ್ರಂಥ ಬರೆದವರು. ಯೋಗಶಾಸ್ತ್ರ ಅನ್ನೋದು ಕಲಿತದ್ದನ್ನು ಅಪ್ಲೈ, ಹೇಗೆ ಅಳವಡಿಸ್ಕೊಳ್ಬೇಕು ಅಂತ ಹೇಳ್ಕೊಡ್ತಕ್ಕಂಥ ಶಾಸ್ತ್ರ. ಹೇಗೆ ಸೈನ್ಸ್ ಅಪ್ಲೈಡ್ ಸೈನ್ಸ್, ನ್ಯೂಟನ್ ನಿಯಮ ಅದು ಇದು ಸೈನ್ಸ್ನಲ್ಲಿ ಬೇಕಾದಷ್ಟು ವಿಷಯಗಳಿವೆ. ಅದನ್ನು ಅಳವಡಿಸಿ ಒಂದು ಫ್ಯಾನು, ಒಂದು ಮಿಕ್ಸಿ, ಒಂದು ಗ್ರೈಂಡರು, ಮೊಬೈಲ್ ಫೋನು ಅಂತ ಬಂದಾಗ ಹೋ ಆ ಥರ ನಿಯಮಗಳ ಬಳಕೆ ಇಲ್ಲಿ ಆಗ್ತಾ ಇದೆ ಅಂತ ಹೇಳ್ತೀವೋ ಹಾಗೆ ಈ ಶಾಸ್ತ್ರಗಳನ್ನೆಲ್ಲ ಓದಿ ಕಲಿತಂತಹ ಈ ಜ್ಞಾನವನ್ನು ಹೇಗೆ ಉಪಯೋಗಿಸ್ಕೊಳ್ಬೇಕು ಇದರ ಅನ್ವಯಲ್ಲಿ ಅಂತ ಬಂದಾಗ ಅದನ್ನು ತೋರಿಸ್ಕೊಡ್ತಕ್ಕಂತಹ ಶಾಸ್ತ್ರ ಅದು ಯೋಗಶಾಸ್ತ್ರ. ಅದನ್ನು ಶ್ರೀಮದಾಚಾರ್ಯ ತಂತ್ರಸಾರ ಸಂಗ್ರಹದಲ್ಲಿ ಮಾಡಿ ತೋರಿಸಿದ್ದಾರೆ. ಅದನ್ನು ವಿವರಣೆ ಮಾಡುವಂತೆ ನಾರಾಯಣ ಪಂಡಿತಾಚಾರ್ಯರು ಯೋಗ ದೀಪಿಕಾ ಅನ್ನುವಂಥ ಗ್ರಂಥ ಬರೆದಿದ್ದಾರೆ. ಯೋಗ ಜೀವನದಲ್ಲಿ ಮನುಷ್ಯ ಹೇಗೆ ಸಾಧನೆ ಮಾಡಬೇಕು ಅನ್ನೋದರ ಮೇಲೆ ದೀಪಿಕಾ, ಬೆಳಕು ಚೆಲ್ಲುವಂಥ ಗ್ರಂಥ ಅದರರ್ಥ. ನೋಡಬೇಕದನ್ನು, ಹೇಳ್ತಾರೆ ಜೀವನದಲ್ಲಿ ಯಾವ ಕೆಲಸಗಳನ್ನು ಮಾಡಲೇಬೇಕು, ಹೇಗೆ ಜೀವನವನ್ನು ರೂಪಿಸಿಕೊಳ್ಳಲೇಬೇಕು, ಯಾವ ಗ್ರಂಥಗಳನ್ನು ಓದಲೇಬೇಕು, ಮೊದಲು ಯಾವ ಗ್ರಂಥವನ್ನು ಓದಬೇಕು, ಏನು ಮಾಡಬೇಕು ಅನ್ನೆಲ್ಲ ವಿವರಿಸಿದ್ದಾರೆ. ಅದರಲ್ಲಿ ಹೀಗಾಗಿ ಯೋಗ ದೀಪಿಕಾವನ್ನು ನಾನು ಗಮನಿಸಿದಾಗ ಮಧ್ವ ವಿಜಯ ಅದು ಹೆಚ್ಚು ಅರ್ಥ ಆಗುತ್ತೆ. ಯಾಕೆಂದರೆ ಅಲ್ಲಿ ಸಹೃದಯತೆ ಮೂಡುತ್ತೆ. ನಾರಾಯಣ ಪಂಡಿತಾಚಾರ್ಯ ದೃಷ್ಟಿ ಅಲ್ಲಿ ಯೋಗ ದೀಪಿಕಾದಲ್ಲಿ ಬಹಳ ಸುಂದರವಾಗಿ ಬಂದಿದೆ. ಅನೇಕ ಜನರಿಗೆ ಈ ಅಧ್ಯಾತ್ಮ ಸಾಧನ ಅಂದರೆ ಅದು ತೀರ ವೈರಾಗ್ಯ, ಎಲ್ಲವನ್ನು ಬಿಟ್ಟು ಜೀವನದಿಂದ ವಿಮುಖವಾಗಿ ನಡೆಸಬೇಕಾದಂಥ ಒಂದು ಜೀವನ ಅನ್ನೋ ಭಾವನೆ ಬರಬಹುದು. ಅವರೊಂದು ಕಡೆ ಹೇಳ್ತಾರೆ, ತತ್ವ ದೈವಾನ್ಯನುಗ್ರಾಹ್ಯ ಸ ಸುಖೀ ಯೋಗಮಾಚರೇತಂತ. ತತ್ವನ್ಯಾಸ ಅದನ್ನು ಹೇಳುವಂತಹ ಸಂದರ್ಭದಲ್ಲಿ ತತ್ವನ್ಯಾಸ ಅನ್ನೋದು ಇವತ್ತು ಅದರ ಹಿನ್ನೆಲೆ ಅದೆಲ್ಲ ಗೊತ್ತಿಲ್ಲದೆ ಇದ್ದಾಗ ತುಂಬ ರಿಜಿಡ್ ಆದಂಥ ಏನೋ ಒಂದು ಕೆಲಸ, ಹೀಗೆ ಮಂತ್ರಗಳನ್ನು ಹೇಳ್ತಾ ಅಲ್ಲಲ್ಲಲ್ಲಲ್ಲಿ ಮುಟ್ಕೊಳ್ಳೋದು ಅಂತ. ಆದರೆ ಅದಕ್ಕೆ ಎಷ್ಟು ಉದಾತ್ತವಾದಂಥ ಚಿಂತನೆ ಇದೆ. ಒಂದೊಂದು ತತ್ವಕ್ಕೊಬ್ಬೊಬ್ಬ ದೇವತೆ ಇದ್ದಾರೆ, ಆ ದೇವತೆಗಳನ್ನು ಸ್ಮರಣೆ ಮಾಡಿಕೊಂಡು ನಮ್ಮ ದೇಹದ ಬೇರೆ ಬೇರೆ ಭಾಗಗಳಲ್ಲಿ ಅವರನ್ನು ಸ್ಥಾಪನೆ ಮಾಡಿಕೊಳ್ತಕ್ಕಂಥ ಕೆಲಸ. ಇದು ಸ್ವಲ್ಪ ಮಟ್ಟಿಗಾಯಿತು. ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ, ಆ ತತ್ವ ದೇವತೆಗಳ ಅನುಗ್ರಹವನ್ನು ಪಡೆದು ಜೀವನದಲ್ಲಿ ಸುಖವಾಗಿ ಇದ್ದು ಸಾಧನೆ ಮಾಡಬೇಕು ಅಂತ ಹೇಳ್ತಾರೆ. ಈ ದೃಷ್ಟಿ ಕೊಡೋರು ಬಹಳ ಕಡಿಮೆ. ಎಲ್ಲ ಏನು ಮಾಡಿಬಿಡ್ತು, ಇಲ್ಲ 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 ಎಲ್ಲ ಬಿಡಬೇಕು, ಏನು ತಿನ್ನಬಾರದು, ಕುಡಿಬಾರ್ದು, ಮಾಡಬಾರ್ದು, ತುಂಬ ವೈರಾಗ್ಯದ ಜೀವನ ನಡೆಸಬೇಕು. ಹಾಗಲ್ಲ, ಅವ್ರು ಹೇಳ್ತಾರೆ ಸುಖಿ ಯೋಗ ಆಚರಿತು, ಒಳ್ಳೆ ಸುಖವಾಗಿದ್ದು ಸಾಧನೆ ಮಾಡಿಕೊಳ್ಳ್ರಿ. ಯಾಕೆಂದರೆ ಈಗ ಯಾವುದೋ ಒಂದು ರೋಗ ಬಂದಿದೆ, ಅದು ಯಾವ ತತ್ವಕ್ಕೆ ಸಂಬಂಧಪಟ್ಟಿದ್ದು, ಅದಕ್ಕೆ ಸಂಬಂಧಪಟ್ಟಂತಹ ದೇವತೆಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿಕೊಂಡು ಆ ದೋಷವನ್ನು ಪರಿಹಾರ ಮಾಡಿಕೊಂಡು ಆ ರೋಗದಿಂದ ಮುಕ್ತರಾಗಿ ಸಾಧನೆ ಮಾಡಿರಿ. ಆ ದೇವತೆಗಳು ಇರೋದೇ ಅವರು ಭಕ್ತರು ತಮ್ಮ ಹತ್ರ ಬಂದವರಿಗೆ ಫಲ ಕೊಡಲಿಕ್ಕೆ ಅಂಥೇಳಿ, ಅದರಿಂದ ಅವರ ಅನುಗ್ರಹದಿಂದ ಅದನ್ನು ಪಡೆದು ಹೀಗಿರಬಹುದು ಅಂತೆಲ್ಲ ಹೇಳಿರ್ತಕ್ಕಂಥ ಮಾತುಗಳಿವೆ ಆ ಯೋಗ ದೀಪಿಕಾದಲ್ಲಿ. ಅದರ ಹಿನ್ನೆಲೆ ಇದೆ ಇವರಿಗೆ. ಹೀಗಾಗಿ ಒಂದು ಕಡೆ ಗುರುಭಕ್ತಿ, ಇನ್ನೊಂದು ಕಡೆ ಯೋಗಶಾಸ್ತ್ರದ ಪರಿಚಯ, ಅದನ್ನು ಆಳವಾಗಿ ಅಭ್ಯಾಸ ಮಾಡಿರತಕ್ಕಂತಹ ಅನುಭವ, ಅದರಿಂದ ಅದರ ಫಲವನ್ನು ಅನುಭವಿಸಿರತಕ್ಕಂತಹ ಒಂದು ಹಿನ್ನೆಲೆ, ಜೊತೆಗೆ ಶ್ರೀಮದಾಚಾರ್ಯರ ಎಲ್ಲ ಗ್ರಂಥಗಳನ್ನು ಓದಿರತಕ್ಕಂತಹ ಆ ಶಾಸ್ತ್ರದ ಹಿನ್ನೆಲೆ, ಈ ಮೂರು ಹಿನ್ನೆಲೆಯಲ್ಲಿ
ಅವರು ಈ ಗ್ರಂಥವನ್ನು ರಚನೆ ಮಾಡಿದ್ದಾರಾದ್ದರಿಂದ ಇಷ್ಟು ಹಿನ್ನೆಲೆ ಎಷ್ಟೆಷ್ಟೆಷ್ಟೆಷ್ಟೆಷ್ಟು ಓದುವರಿಗೆ ಬರುತ್ತೋ ಅಷ್ಟಷ್ಟು ಮಧು ವಿಜಯ್ ಅವರಿಗೆ ಹತ್ತಿರ ಆಗ್ತಾ ಹೋಗುತ್ತೆ, ಅದು ಕಡಿಮೆ ಇದ್ದಷ್ಟು ಒಂದು ದೂರ ಆಗ್ತಾ ಹೋಗುತ್ತೆ, ಇದು ಒಪ್ಪಿಕೊಳ್ಬೇಕಾದಂಥ ಸತ್ಯ. ಆದ್ದರಿಂದ ಈ ಹಿನ್ನೆಲೆಯಲ್ಲಿ ನೋಡಿದಾಗ ನಾವು ಮೊದಲನೇ ದಿವಸ ಕೆಲವು ಪ್ರಶ್ನೆಗಳನ್ನು ತಗೊಂಡಿದ್ವಿ. ನಾರಾಯಣ ಪಂಡಿತಾಚಾರ್ಯರು ಇತಿಹಾಸವನ್ನು ಬರೀಲಿಕ್ಕೆ 16 ಸರ್ಗಗಳನ್ನು ತಗೊಂಡವರು ಸುಮಾರು 2 ಸರ್ಗಗಳಲ್ಲಿ ಬರೀ ಭಗವಂತನ ವಿಷಯವನ್ನು ಹೇಳಿದ್ದಾರೆ. 7ನೇ ಸರ್ಗದಲ್ಲಿ ವೇದವ್ಯಾಸರ ವರ್ಣನೆ, 8ರಲ್ಲಿ ಭಗವಂತನ ನಾನಾ ಅವತಾರಗಳ ವರ್ಣನೆ, ಇದಕ್ಕೆ ಯಾಕಿಷ್ಟು ಮಹತ್ವವನ್ನು ಕೊಟ್ಟಿದ್ದಾರೆ ಅನ್ನುವಂಥ ಒಂದು ಪ್ರಶ್ನೆ ಬಂದರೆ ಅದಕ್ಕೆ ಈ ಹಿನ್ನೆಲೆ ನಮಗೆ ಉತ್ತರ ಕೊಡುತ್ತೆ. ಅವರ ತಂದೆ ತಿರುವಿಕ್ರಮ ಪಂಡಿತಾಚಾರ್ಯರು ಅನುಭವಿಸಿದ್ದು, ವಾಯುಸ್ಥಿತಿಯನ್ನು ಬರ ತಗೊಂಡು ಹೋಗಿ ಆಚಾರ್ಯ ಎದುರಿಗಿಟ್ಟಾಗ ಬರೀ ನನ್ನ ಸ್ತೋತ್ರ ಆಗಬಾರದು, ಇದಕ್ಕೆ ಭಗವಂತನ ಮುದ್ರೆ ಬೇಕು ಅಂಥೇಳಿ ನಖಸ್ತುತಿಯನ್ನು ರಚನೆ ಮಾಡಿ ಆದ್ಯಂತಗಳಲ್ಲಿ ಅವುಗಳನ್ನು ಪಾರಾಯಣ ಮಾಡಬೇಕು ಅನ್ನುವಂಥ ಪದ್ಧತಿಯನ್ನು ಹಾಕಿಕೊಟ್ಟರು ಅಂತ ನಾವು ಕೇಳ್ತೇವೆ. ಅವರ ತಂದೆಗೆ ಮಾಡಿದ ಮೇಲೆ ಅದನ್ನು ಮಗ ಪಾಲಿಸಲಿಲ್ಲ ಅಂತಂದರೆ ಆಗ ತಂದೆಗೆ ತಕ್ಕ ಮಗ ಆಗೋದು ಹೇಗೆ? ಆದ್ದರಿಂದ ಅವರೇನು ಮಾಡಿದರು, ಬರೀ ಭಗವಂತನ ಸ್ತೋತ್ರ ಬೇಡ ಅಂತಂದರು, 2 ಸರ್ಗಗಳ ವಿಶೇಷವಾಗಿ ಭಗವಂತನ ವಿಷಯಗಳನ್ನು ಹಾಕಿದರು. ಭಗವಂತನ ವಿಷಯನ ಯಾವುದೋ ಒಂದು ರೂಪದಿಂದ ಹಾಕಬಹುದಾಗಿತ್ತು, ಆದರೆ ಅದೇ ಶ್ರೀಮದಾಚಾರ್ಯರು ಶಾಸ್ತ್ರಗಳಲ್ಲಿ ಭಗವಂತನ ಅವತಾರಗಳ ಜ್ಞಾನ ಹೇಗೆ ಮುಖ್ಯ ಅಂತ ತಿಳಿಸಿಕೊಟ್ಟಿದ್ದರೋ ಅಂತಹ ನಾನಾ ಅವತಾರಗಳನ್ನು ಹೇಳ್ತಕ್ಕಂತಹ ಆ 8ನೇ ಸರ್ಗದ ಕಥಾನಕವನ್ನು ಅಲ್ಲಿ ಸೇರಿಸಿದ್ದಾರೆ. ಹೀಗೆ ಮಧ್ವವಿಜಯದ ಯಾವುದೇ ಸಂದರ್ಭದಲ್ಲಿ ನಮಗೆ ಏನೇ ಒಂದು ಇದ್ಯಾಕೆ ಹೀಗೆ 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 ಅಂತ ಪ್ರಶ್ನೆ ಬಂದರೆ ಆಗ ಆ ನಾರಾಯಣ ಪಂಡಿತಾಚಾರ್ಯರ ಹಿನ್ನೆಲೆಯನ್ನು ಅರ್ಥ ಮಾಡಿಕೊಂಡಾಗ ಅದಕ್ಕೆ ತಕ್ಷಣ ನಮಗೆ ಉತ್ತರ ಸಿಗುತ್ತೆ. ಇದು ಅಲಂಕಾರ ಶಾಸ್ತ್ರದ ಸಹೃದಯತೆ ಅನ್ನೋದು ಬಹಳ ಮುಖ್ಯ. ಈ ಹಿನ್ನೆಲೆಯಲ್ಲಿ ನೋಡಿದಾಗ ಮಧ್ವವಿಜಯದಲ್ಲಿ ಅಲ್ಲಲ್ಲಿ ಅವರು ಕೆಲವು ವಿಷಯಗಳನ್ನು ಹೇಳ್ತಾರೆ. ಉದಾಹರಣೆಗೆ ಒಂದು ಘಟನೆಯನ್ನು ಹೇಳ್ತಾರೆ. ಶ್ರೀಮದಾಚಾರ್ಯರು ಒಂದು ಹೊಸ ಸಿದ್ಧಾಂತವನ್ನು ವೇದ ಬ್ರಹ್ಮಸೂತ್ರಗಳಿಗೆ ಹೊಸ ವ್ಯಾಖ್ಯಾನವನ್ನು ಜಗತ್ತಿನಲ್ಲಿ ಪ್ರಚಾರ ಮಾಡಲಿಕ್ಕೆ ಆರಂಭ ಮಾಡಿದರು. ಹೋದಲ್ಲಿ ಅವರಿಗೆ ವಿದ್ವಾಂಸರು ವಾದಕ್ಕೆ ಬರ್ತಾ ಇದ್ದರು, ವಿಮರ್ಶೆ ನಡೆಸ್ತಾ ಇದ್ದರು. ತುಂಬ ಮುಕ್ತವಾದಂಥ ವಾತಾವರಣ ಇದ್ದಂತಹ ಕಾಲ, ಪ್ರಾಂಜಲ ಮನಸ್ಸಿನಿಂದ ಅವರು ಈ ಹೊಸ ಸಿದ್ಧಾಂತವನ್ನು ಸ್ವೀಕಾರ ಮಾಡಿ ಶ್ರೀಮದ್ ಆಚಾರ್ಯರ ಆದೇಶದಂತೆ ತಮ್ಮ ಆಚರಣೆಗಳು ವಿಚಾರಗಳು ಎಲ್ಲವನ್ನು ಬದಲು ಮಾಡಿಕೊಳ್ಳಲಿಕ್ಕೆ ಆರಂಭ ಮಾಡಿದರು. ಸ್ವಾರಸ್ಯ, ದೀಪದ ಕೆಳಗೆ ಕತ್ತಲು ಅನ್ನುವ ಹಾಗೆ ಅವರ ಗುರುಗಳು ಅಚ್ಯುತ ಪ್ರಜ್ಞರು ಅವರು ಇನ್ನೂ ಇವರ ಮಾರ್ಗವನ್ನು ಒಪ್ಪಿಲ್ಲ. ಅವರಿನ್ನೂ ಹಳೆಯ ಉಪಾಸನೆ, ಹಳೆಯ ವಿಚಾರ, ಇವ್ರಿಗೆ ಪರಿಚಯ ಇಲ್ಲ ಅಂತಿಲ್ಲ. ಇವರು ಯಾವುದೇ ಗ್ರಂಥ ಬರೆದ್ರೆ ಮೊದಲಿಗೆ ಕೊಡ್ತಾ ಇದ್ದಿದ್ದು ಗುರುಗಳಿಗೇನೆ, ಅವರ ಗೀತಾ ಭಾಷ್ಯ, ಅವರ ಬ್ರಹ್ಮಸೂತ್ರ ಭಾಷ್ಯ ಇದನ್ನೆಲ್ಲ ಓದಿದ್ದಾರೆ, ಹೊಸ ಅರ್ಥ ತಿಳ್ಕೊಂಡಿದ್ದಾರೆ, ಹಳೆಯ ವ್ಯಾಖ್ಯಾನಗಳಲ್ಲಿರತಕ್ಕಂತಹ ವಿಮರ್ಶೆಗಳನ್ನೆಲ್ಲ ಗಮನಿಸಿದ್ದಾರೆ, ಆದರೆ ಪೂರ್ಣವಾಗಿ ಹೊಸ ಸಿದ್ಧಾಂತವನ್ನು ಸ್ವೀಕಾರ ಮಾಡಿಲ್ಲ. ಆಗ ಶ್ರೀಮದಾಚಾರ್ಯರು ಯೋಚನೆ ಮಾಡಿದರಂತೆ, ಯಾವುದೇ ರೋಗಕ್ಕೆ ಮೇಲ್ಮೇಲೆ ಉಪಚಾರ ಮಾಡಿದರೆ ಉಪಯೋಗ ಇಲ್ಲ, ಮೂಲ ದೋಷ ಮರುಚಿ ರಚಿಂತೆಯತ್ತು. ಯಾಕೆ ಇವರಿಗೆ ಹೊಸದನ್ನು ಒಪ್ಪಿಕೊಳ್ಳಿಕ್ಕೆ ಆಗ್ತಾ ಇಲ್ಲ? ಯಾವುದೇ ವೈದ್ಯ ಅವನು ಸಫಲನಾಗೋದು ಯಾವಾಗ ಅಂತಂದರೆ ಆ ರೋಗದ ಮೂಲವನ್ನು ಗುರುತಿಸಿ ಅದಕ್ಕೆ ಚಿಕಿತ್ಸೆ ಕೊಟ್ಬಿಟ್ರೆ ಎಲ್ಲವೂ ಸರಿಯಾಗುತ್ತೆ. ಹಾಗೆ ನೋಡಿದರಂತೆ, ಇವರಿಗೆ ಹೊಸದು ಇದು ಚೆನ್ನಾಗಿದೆ ಅಂತ ಗೊತ್ತಿದೆ, ಹಳೆಯದರ ಮೇಲಿನ ಮೋಹ ಹೋಗಿಲ್ಲ. ಅದಕ್ಕೆ ದಕ್ಷ ಪಕ್ಷ ವಿಹೃತೇನ ತಾಡಯನ್ ಭೀಷಯನ್ ಸಮಧಿಕಸ್ವರ ಶ್ರಿಯ ಹಂಸರಾಟ್ ಕಲಿಮಲಂ ನಿರಾಕರೋತ್ ಏಕದೃಷ್ಟಿಮಿವ ಮಾನಸಾದ ಗುರೋಹೋ. ಅವರ ಮನಸ್ಸಿನಲ್ಲಿ ಸೇರಿಕೊಂಡಿರತಕ್ಕಂತಹ ಯಾವುದು ತಪ್ಪು ಅಂತ ಗೊತ್ತಿದೆ ಅದರ ಮೇಲಿನ ಒಂದು ಮೋಹ, ಅದನ್ನು ಹೋಗಲಾಡಿಸಿದರಂತೆ. ಏನು ಸಾಮಾನ್ಯವ, ಈ ಸಾಧನೆ ಅನ್ನೋದು ಜನ್ಮ ಜನ್ಮಾಂತರಗಳವರೆಗೆ ನಡೀಬೇಕಾಗಿರೋದು, ಈ ಜನ್ಮದಲ್ಲಿ ಇದು ಸರಿ ಅಂತ ಕಂಡ ಮೇಲೂ ಕೂಡ ಅದನ್ನು ಅನುಸರಿಸದೇ ಇರತಕ್ಕಂಥದ್ದು ಎಷ್ಟು ತಪ್ಪು ಅಂತ ಹೀಗೆಲ್ಲ ಅವರ ಜೊತೆ ಚೆನ್ನಾಗಿ ವಾದ ಮಾಡಿ ಅದರ ಮಹತ್ವವನ್ನು ಮನವರಿಕೆ ಮಾಡಿಕೊಟ್ಟಾಗ ಆಗ ಅವರ ಹೃದಯ ಹೇಗಾಯಿತು ಅಂತ ವರ್ಣನೆ ಮಾಡ್ತಾರೆ ನಾರಾಯಣ ಪಂಡಿತಾಚಾರ್ಯರು. ನಿಷ್ಕಲಂಕಮಿವ ಚಂದ್ರಮಂಡಲಂ ಪುಂಡರೀಕಮಿವ ಫುಲ್ಲತಾಂಗತಂ ವಾರಿ ಶಾರದಮಿವ ಪ್ರಸಾದವತ್ ಚಿತ್ತಮಚ್ಯುತ ಮತೇಹೇ ಭೃಷಂ ಬಭೌ ಅಂತ. ಒಬ್ಬ ನಿಜವಾದ ವೇದಾಂತಿ ಆಗಬೇಕಾದರೆ ಅವನ ಆಚರಣೆಯಲ್ಲಾಗಲಿ ಬೋಧನೆಯಲ್ಲಾಗಲಿ ಮನಸ್ಸಿನ ಬಗ್ಗೆ ಮಾತಾಡಬೇಕು ಅಂತ ಹೇಳ್ತಾರೆ ಶಾಸ್ತ್ರ. ಯಾರು ಮನಸ್ಸಿನ ಕಡೆ ಗಮನ ಕೊಡೋದಿಲ್ಲ,
ಮನೋವೃತ್ತಿಗಳ ಕಡೆ ಗಮನ ಕೊಡೋದಿಲ್ಲ, ಮನಸ್ಸಿನ ಪರಿವರ್ತನೆ ಹೇಗಾಗುತ್ತೆ ಅನ್ನೋದ್ರ ಕಡೆ ಗಮನ ಕೊಡೋದಿಲ್ಲ, ಅವನು ವೇದಾಂತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಾರಾಯಣ ಪಂಡಿತಾಚಾರ್ಯರು ಅನೇಕ ಕಡೆ ಮನಸ್ಸಿನ ಬಗ್ಗೆ ಮಾತಾಡ್ತಾರೆ, ಯಾಕಂದರೆ ಅವರು ಯೋಗಶಾಸ್ತ್ರದ ಹಿನ್ನೆಲೆಯವರು. ಸುಮ್ಮನೆ ಓ ಅಚ್ಯುತ ಪ್ರಜ್ಞರಿಗೆ ಬಹಳ ಸಂತೋಷ ಆಗಿ ಅವತ್ತಿನಿಂದ ಪೂರ್ಣವಾಗಿ ಹೊಸ ಸಿದ್ಧಾಂತವನ್ನು ಅನುಸರಿಸಲಿಕ್ಕೆ ಆರಂಭ ಮಾಡಿದರು ಅಂತ ಒಂದು ಮಾತಿನಲ್ಲಿ ಹೇಳ್ಬೋದು. ಆದರೆ ಹೇಳ್ತಾರೆ ಅವರ ಮನಸ್ಸು ಎಷ್ಟು ತಿಳಿಯಾಯಿತು ಅಂತಂದರೆ, ಚಂದ್ರಮಂಡಲದಲ್ಲಿರೋ ಕಳಂಕ ತೆಗೆದು ಬಿಟ್ಟರೆ, ಚಂದ್ರಮಂಡಲವೇ ಎಷ್ಟು ಸುಂದರ, ಕಳಂಕ ತೆಗೆದು ಬಿಟ್ಟರೆ ಓ ಎಷ್ಟು ಸುಂದರ. ಇಲ್ಲಿ ತನಕ ಅವರಿಗೆ ಒಳ್ಳೆಯದನ್ನು ಸ್ವೀಕಾರ ಮಾಡಿದರು, ಜೊತೆಗೆ ಇನ್ನೊಂದು ಮೋಹ ಇತ್ತು, ಆ ಮೋಹನೂ ಹೋಗಿದ್ದರಿಂದ ನಿಷ್ಕಲಂಕ ಚಂದ್ರಮಂಡಲದಂತೆ ಆಯಿತು. ಆಗ ತಾನೇ ಅರಳಿರತಕ್ಕಂತಹ ಹೊಸ ಫ್ರೆಶ್ ಆಗಿರೋ ಕಮಲ, ಆ ಉದಾಹರಣೆ ಅದನ್ನು ಮನಸ್ಸಿಗೆ ತಂದ್ಕೊಳ್ತಿದ್ದಾಗೆ ನಮಗೊಂದು ಫ್ರೆಶ್ನೆಸ್ ಮನಸ್ಸಿಗೆ ಬರುತ್ತೆ. ಎಂಥ ಸಂದರ್ಭದಲ್ಲಿದ್ದರು ಅದನ್ನು ದೃಷ್ಟಾಂತ ಕೊಡ್ತಾರೆ. ಪುಂಡರೀಕಂ ಇವ ಫುಲ್ಲತಾಂ ಗತಂ, ಅರಳಬೇಕು ಮನಸ್ಸು. ಒಂದು ಹೊಸ ವಿಷಯವನ್ನು ಕೇಳಿದಾಗ ಹೃದಯ ಹಿಗ್ಗಿದಂತಹ ಅನುಭವ ಆಗಬೇಕು, ಯಾಕೆಂದರೆ ಅದು ಮನಸ್ಸು ಹಿಗ್ಗಿದ ಪರಿಣಾಮ ಅದು. ವಾರಿ ಶಾರದಮಿವ ಪ್ರಸಾದವತ್, ಮಳೆಗಾಲದ ನೀರು ಕೆಂಪು ಕೆಸರು, ಅದೇ ಶರದ ಋತು ಬರ್ತಿದ್ದ ಹಾಗೆ ನೀರು ತಿಳಿಯಾಗತ್ತೆ. ಹಾಗೆ ಅಚ್ಯುತ ಪ್ರಜ್ಞರ ಮನಸ್ಸು ಒಂದು ಕಡೆ ಕಳಂಕದಿಂದ ದೂರವಾಯಿತು, ಅರಳಿತು, ತಿಳಿಯಾಯಿತು, ಅವರಿಗೆಲ್ಲ ಸಮಾಧಾನ ಆಯಿತು, ಹೊಸ ಸಿದ್ಧಾಂತವನ್ನು ಅನುಸರಿಸಲಿಕ್ಕೆ ಆರಂಭ ಮಾಡಿದರು. ಇನ್ನೊಂದು ಸಂದರ್ಭ, ಮಧ್ವಾಚಾರ್ಯ ದಿನಚರಿಯನ್ನು ವರ್ಣನೆ ಮಾಡುವಾಗ ಮಧ್ಯಾಹ್ನ ಸ್ನಾನಕ್ಕೆ ಹೋದರು. ಏನಲ್ಲಿ ಏನು ಸಂದರ್ಭ, ಅಲ್ಲಿ ಕಣ್ಣು ತೀರ್ಥದಲ್ಲಿದ್ದಂಥ ಕೆರೆಗೆ ಸರೋವರಕ್ಕೆ ಹೋದರು, ಸ್ನಾನ ಮಾಡಿದರು ಅಂತ ಹೇಳಬೇಕಲ್ಲ. ಅವರು ಹೇಗೆ ಹೇಳ್ತಾರೆ, ಹೀಗೆ ಮಧ್ವಾಚಾರ್ಯ ಬಂದರಂತೆ, ಸರೋವರ ದಂಡೆಯಲ್ಲಿ ನಿಂತರೆ ಅವರ ಪ್ರತಿಬಿಂಬ ಮೂಡುತ್ತೆ. ಅಲ್ಲಿ ಮೊದಲು ಹೀಗೆ ಪ್ರತಿಬಿಂಬ ಮೂಡುತ್ತೆ, ಆಮೇಲೆ ಇಳಿತಾರೆ. ಇದು ಎಲ್ಲ ಕಡೆ ನಡೆಯುವಂಥದ್ದು. ಅವರು ಅದನ್ನು ದೃಷ್ಟಾಂತ ಕೊಡ್ತಾರೆ. ಹೇಗೆ ಅಂತಂದರೆ, ಆ ಸರೋವರ ಸಜ್ಜನರ ಮನಸ್ಸಿನಂತೆ ಇತ್ತು. ಈ ಸರೋವರದಲ್ಲಿ ಅಲೆಗಳೆಲ್ಲ ಏಳ್ತಾ ಇದ್ದರೆ ಪ್ರತಿಬಿಂಬವೇ ಮೂಡೋದಿಲ್ಲ. ಅದು ಮೊದಲು ನಿಶ್ಚಲವಾಗಿ ಚೆನ್ನಾಗಿರಬೇಕು, ಆಗ ಪ್ರತಿಬಿಂಬ ಮೂಡುತ್ತೆ. ಹಾಗೆ ಪ್ರತಿಬಿಂಬ ಮೂಡಿದ ಮೇಲೆ ಮಧ್ವಾಚಾರ್ಯ ಇಳಿದು. ಹಾಗೆ ಸಜ್ಜನರ ಮನಸ್ಸು ಕೂಡ ಮೊದಲು ನಿಶ್ಚಲವಾಗಿ ನಿಷ್ಕಲಂಕವಾಗಿ ಚೆನ್ನಾಗಿದ್ದಾಗ ಅಲ್ಲಿ ಅವರು ಭಗವಂತ ಗುರುಗಳ ಪ್ರತಿಬಿಂಬವನ್ನು ಚಿಂತನೆ ಮಾಡ್ತಾ ಇರ್ತಾರೆ. ಮಾನಸ ಪ್ರತಿಮಾದಲ್ಲಿ ಎಲ್ಲ ಧ್ಯಾನ ಎಲ್ಲ ನಡೆಸ್ತಾ ಇರ್ತಾರೆ. ಹೀಗೆ ಮಾಡ್ತಾ ಇದ್ದರೆ ಆಮೇಲೆ ಸಾಕ್ಷಾತ್ ಮಧ್ವಾಚಾರ್ಯ ಇಳಿದ್ರಲ್ಲ, ಹಾಗೆ ಅಲ್ಲಿ ಸಾಕ್ಷಾತ್ ಭಗವಂತ ಕಾಣಿಸ್ತಾನೆ. ಅಂದರೆ ಯಾವುದೋ ಸಂದರ್ಭ ಅಲ್ಲಿ ಈ ದೃಷ್ಟಾಂತ ಕೊಡಬೇಕು ಅಂತ ಇರಲಿಲ್ಲ. ಒಬ್ಬ ವ್ಯಕ್ತಿಯ ಸ್ವಭಾವ ಅಲ್ಲಲ್ಲಲ್ಲಿ ಮೂಡಿಬಿಡುತ್ತೆ ಅಂತನ್ಲಿಕ್ಕೆ ಅವರು ಆ ಸ್ನಾನದ ಸಂದರ್ಭದಲ್ಲಿ ಅದನ್ನು ಕೊಡ್ತಾರೆ. ಇನ್ನೊಂದು ಬಹಳ ಆಶ್ಚರ್ಯ ಆಗ್ತಕ್ಕಂತಹ ಒಂದು ಸಂಗತಿ ಅಂತಂದರೆ, ಮಧ್ಯಗೇಹ ಭಟ್ಟರ ವಿವಾಹ ಮತ್ತು ದಾಂಪತ್ಯವನ್ನು ವರ್ಣಿಸಿದಕ್ಕಂತಹ ರೀತಿ. ಅವರ ಮಧ್ಯಗೇಹ ಭಟ್ಟರ ಜೀವನ ಅದು ತುಂಬ ಆರ್ಡಿನರಿ ದಂಪತಿಗಳ ಜೀವನ ಥರ ಅಲ್ವೇ ಅಲ್ಲ, ತುಂಬ ಉನ್ನತ ಮಟ್ಟದ ಸಾಧಕರ ದಾಂಪತ್ಯ ಅದು. ಅವರು ಮದುವೆ ಆದರು ಅಂತಂದರೆ ಅವರು ಹೇಗೆ ಹೇಳ್ತಾರೆ ಅಂತಂದರೆ, ಅವರು ವಿದ್ಯಾಭ್ಯಾಸ ಹೇಗೆ ಮಾಡಿದರೋ ಹಾಗೆ ಮದುವೆ ಆದರು. ವಿದ್ಯಾಭ್ಯಾಸ ಒಳ್ಳೆ ಗುರುಗಳ ಹತ್ರ ಹೋದರು, ಅವರು ವಿದ್ಯೆಯನ್ನು ಉಪದೇಶ ಮಾಡಿದರು, ಆ ವಿದ್ಯೆ ಅವರಿಗೆ ಮುಂದೆ ದೊಡ್ಡ ದೊಡ್ಡ ಪುರುಷಾರ್ಥಗಳನ್ನು ಕೊಡುವಂಥದ್ದು. ಅವರು ಮದುವೆ ಆಗಿದ್ದು ಅದೇ ಥರ, ಒಬ್ಬ ಒಳ್ಳೆ ಸದ್ಬ್ರಾಹ್ಮಣನ ಹತ್ರ ಹೋಗಿ ಅವರ ಕನ್ಯೆಯನ್ನು ಕೇಳಿ ಪಡೆದರು. ಆ ಹೆಂಡತಿ ಅವರಿಗೆ ಮುಂದೆ ಮಧ್ವಾಚಾರ್ಯರನ್ನುವಂತಹ ವಾಸುದೇವ ಅನ್ನುವಂತಹ ಮಗನನ್ನು ಕೊಟ್ಟಿದ್ದಾಳೆ, ದೊಡ್ಡ ಪುರುಷಾರ್ಥವನ್ನು ಕೊಟ್ಟಿದ್ದಾಳೆ. ಹೀಗಾಗಿ ಅವರ ವಿದ್ಯಾಭ್ಯಾಸಕ್ಕೂ ಅವರ ಮದುವೆಗೂ ಹೆಚ್ಚು ಅಂತರವೇ ಇಲ್ಲ. ಹೋಗಲಿ, ಮದುವೆ ಹೋಯಿತು, ಮುಂದಿನ ಹನಿಮೂನ್ ಅವರು ವರ್ಣನೆ ಮಾಡೋದು ಮದುವೆ ನಂತರದ ದಾಂಪತ್ಯ ಜೀವನ. ರೇಮೇಚ್ಛಯೋಪನಿಷದೇವ ಮಹಾವಿವೇಕ ಭಕ್ತಿಯೇವ ಶುದ್ಧಕರಣ ಪರಮಶ್ರಿತಾಲಂ ಮಿಥ್ಯಾಭಿಮಾನ ರಹಿತ ಪರಯೇವ ಮುಕ್ತಿಯ ಸ್ವಾನಂದ ಸಂತತಿಕೃತ ಸತಯ ದ್ವಿಜೇಂದ್ರ. ಮಹಾವಿವೇಕಿ ಜೀವನದಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ ಎಲ್ಲ ವಿಚಾರ ಮಾಡಿ ಕೊನೆಗೆ ಉಪನಿಷತ್ತಿಗೆ ಬಂದು ನಿಂತು ಅದರಲ್ಲಿ ಆನಂದ ಪಡುವಂತೆ, ಯಾರಾದರೂ ಇವತ್ತಿನ ಕಾಲದಲ್ಲಿ ಮದುವೆ ದಾಂಪತ್ಯವನ್ನು ವಿವರಣೆ ಮಾಡಬೇಕಾದರೆ ಈ ಉಪನಿಷತ್ತು ಇದು ಮೋಕ್ಷ ಈಕ್ಷ ತಂದರೆ ತಲೆ ಕೆಟ್ಟಿದ್ದಾರೆ ಎಂದಂತಾರೆ. ಆದರೆ ಇಲ್ಲಿ ಒಬ್ಬ ಸನ್ಯಾಸಿ ಧಾರ್ಮಿಕ ನಾಯಕನಿರುವಂತಹ ಈ ಕಾವ್ಯದಲ್ಲಿ ಇದು ಸಂಪೂರ್ಣ ಉಚಿತ ಆಗುತ್ತೆ ಅಂತ, ತುಂಬ ಔಚಿತ್ಯಪೂರ್ಣವಾದಂಥ ಉದಾಹರಣೆಯೇ ಇದು ಮತ್ತು ಅವರ ಜೀವನಕ್ಕೆ ಉಚಿತವಾದದ್ದು. ಒಂದು ಯಾಕೆ ಮುಂದೆ ಅಂಥ
ವಾಸುದೇವ ಮಧ್ವಾಚಾರ್ಯರಂಥ ಮಗ ಹುಟ್ಟಿದ್ದಾರೆ ಅಂತಂದರೆ ಅವರು ಇಂಥ ಮನಸ್ಥಿತಿಯಿಂದ ಎಷ್ಟು ಮೆಸೇಜ್ಗಳನ್ನು ಕೊಡ್ತಕ್ಕಂಥ ದೃಷ್ಟಾಂತ ಇದು. ಅಂದರೆ ಹೇಳ್ತಾರೆ ಮಹಾವಿವೇಕಿಯಾದಂಥ ಪುರುಷ ಉಪನಿಷತ್ತುಗಳಲ್ಲಿ ಸಂತೋಷ ಪಡುವಂತೆ ಅವರು ತಮ್ಮ ಹೆಂಡತಿಯ ಜೊತೆಗೆ ಎಲ್ಲ ಮನಸ್ಸು ಶುದ್ಧ ಆದಂಥ ವ್ಯಕ್ತಿ ಹೇಗೆ ಭಕ್ತಿಯಲ್ಲಿ ಆನಂದ ಪಡ್ತಾನೆ ಆ ಥರ ಇವರು ಮಿಥ್ಯಾಭಿಮಾನರಹಿತ ಪರಯೇವ ಮುಕ್ತಿಯ ಮಿಥ್ಯಾ ತಪ್ಪು ತಿಳುವಳಿಕೆ ತಪ್ಪು ಅಭಿಮಾನ ಇದರಲ್ಲೇ ಮುಳುಗಿದಂಥ ವ್ಯಕ್ತಿಗೆ ಮುಕ್ತಿಯ ಸ್ವಾರಸ್ಯವೇ ಕಾಣೋದಿಲ್ಲ. ಮೋಹದಲ್ಲೇ ಮುಳುಗಿದಂಥವನಿಗೆ ಜಗತ್ತಿನ ಸಂಗತಿಗಳೇ ಸುಂದರವಾಗಿ ಕಾಣ್ತಾ ಇರುತ್ತೆ. ಯಾವತ್ತು ಮೋಹ ಕಳ್ಕೊಳ್ತಾನೆ ಅವತ್ತು ಅವನು ಶಾಶ್ವತವಾದದ ಬಗ್ಗೆ ಯೋಚನೆ ಮಾಡಲಿಕ್ಕೆ ಶುರು ಮಾಡ್ತಾನೆ. ಅದಕ್ಕೆ ವೇದಾಂತದಲ್ಲಿ ಮೊದಲನೇ ಅಧಿಕಾರ ಹೇಳೋದು ನಿತ್ಯಾನಿತ್ಯ ವಸ್ತು ವಿವೇಕ. ಅಂದರೆ ಮಿಥ್ಯಾಭಿಮಾನ ರಹಿತಕೊಂಡವನಿಗೆ ಮುಕ್ತಿ ಹೇಗೆ ಆಕರ್ಷಕವಾಗಿ ಕಾಣುತ್ತೋ ಅದರ ಜೊತೆಗೆ ಹೇಗೆ ಸಂತೋಷ ಪಡ್ತಾನೋ ಹಾಗೆ ಈ ಮಧ್ಯಗೇಹ ಭಟ್ಟರು ತಮ್ಮ ಪತ್ನಿಯೊಂದಿಗೆ ಸಂತೋಷವನ್ನು ಅನುಭವಿಸಿದರು ಅಂತ. ಅಂದರೆ ಅವರ ಆ ಮನಸ್ಥಿತಿ ಇಡೀ ಮಧ್ವಯುಜದ ಉದ್ದಗಲಕ್ಕೂ ಕೂಡ ಅಲ್ಲಲ್ಲಿ 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 ಆ ಶಾಸ್ತ್ರ ಯೋಗ ಶಾಸ್ತ್ರದ ವಿಷಯಗಳು ಇದನ್ನು ಮತ್ತೆ ಮತ್ತೆ ಉಲ್ಲೇಖ ಮಾಡ್ತಾ ಶ್ರೀ ಮಧ್ವಾಚಾರ್ಯರ ಒಂದು ಚರಿತ್ರೆಯನ್ನು ನಮ್ಮ ಎದುರಿಗೆ ಚಿತ್ರಿಸುತ್ತೆ. ಹೀಗೆ ಈ ಸಹೃದಯತೆ ಅನ್ನೋದು ಒಂದು ಕಾವ್ಯವನ್ನು ವಿಶ್ಲೇಷಣೆ ಮಾಡಬೇಕಾದ್ರೆ ತುಂಬ ಮುಖ್ಯವಾದಂತಹ ಸಂಗತಿ ಆಗತ್ತೆ ಅನ್ನೋದನ್ನು ಸ್ವಲ್ಪ ತಮ್ಮ ಎದುರಿಗೆ ಇಟ್ಟು ನಾಳೆ ದಿವಸ ಕೊನೆಯ ದಿವಸ ಇನ್ನು ಕೆಲವು ಅಂಶಗಳು ಇಡೀ ಮಧ್ವವಿಜಯದಲ್ಲಿ ಶ್ರೀಮದಾಚಾರ್ಯರ ವ್ಯಕ್ತಿತ್ವವನ್ನು ಹೇಗೆ ಚಿತ್ರಿಸ್ತಾರೆ. ಒಬ್ಬ ಕವಿ ತಗೊಂಡಂತಹ ವಿಷಯವನ್ನು ನಿರೂಪಣೆ ಮಾಡೋದರಲ್ಲಿ ಎಷ್ಟು ಸಫಲರಾಗಿದ್ದಾರೆ ಅನ್ನೋದರ ಮೇಲೆ ಆ ಕಾವ್ಯದ ಮಹತ್ವ ಚಿತ್ರಿತವಾಗುತ್ತೆ. ಅದನ್ನು ಯಥಾಶಕ್ತಿ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಶ್ರೀಕೃಷ್ಣಾರ್ಪಣಮಸ್ತು. ಮದೀಂದ್ರಿಯ ಪ್ರೇರಕೇಣ ಯಾ ಪೂಜಾ ಸ್ವಸ್ಯ ಕಾರಿತ ವಾಗ್ಯಜ್ಞ ರೂಪ ಲಕ್ಷ್ಮೀಶಃ ತಯಾ ಪ್ರೀಣಾತು ಕೇಶ. ಇಲ್ಲಿವರೆಗೆ ಮಧ್ವಿಜಯದಲ್ಲಿ ಬಂದಿರತಕ್ಕಂತಹ ಆಚಾರ್ಯರ ಮಹಿಮೆಯನ್ನು ನಾರಾಯಣ ಪಂಡಿತಾಚಾರ್ಯರು ವಿವರಿಸಿದ ರೀತಿಯಲ್ಲಿ ಬಹಳ ಔಚಿತ್ಯಪೂರ್ಣವಾಗಿ ಪ್ರವಚನ ನೀಡಿದ್ದಾರೆ. ಅಂತಹ ಆಚಾರ್ಯರಿಗೆ ಶ್ರೀಮಠದ ಪರವಾಗಿ ಅನಂತ ಧನ್ಯವಾದ ಹೇಳ್ತಾ ಶ್ರೋತೃಂದಕ್ಕೂ ಧನ್ಯವಾದ ಹೇಳ್ತಾ ಈ ಧಾರ್ಮಿಕ ಪ್ರವಚನ ಕಾರ್ಯಕ್ರಮಕ್ಕೆ ಮಂಗಳವನ್ನು ಹೇಳ್ತಾ ಇದ್ದೇವೆ. ಶ್ರೀಕೃಷ್ಣಾರ್ಪಣಮಸ್ತು.